ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ 30 ಇಯರ್ಸಿಂದ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇಲ್ದಿರೋ ಹುಡುಗರಿಗೆ ಸಾಧ್ಯ ಆದಷ್ಟು ಇಂಟ್ರೆಸ್ಟ್ ತೊಗೊಂಬರೋಣ, ಅವ್ರಿಗೆ ಸಬ್ಜೆಕ್ಟು ಅರ್ಥ ಆಗೋಂಗೆ ಮಾಡೋಣ ಅಂತ ಕನ್ನಡದಲ್ಲಿ ಪರ್ಟಿಕ್ಯುಲರ್ಲಿ ರೂರಲ್ಲು ಕನ್ನಡ ಮೀಡಿಯಂ ಹುಡುಗರಿಗೆ ಈಸಿ ಆಗಲಿ ಕೆಮಿಸ್ಟ್ರಿ ಅಂತ ನಾನು ಕೆಮಿಸ್ಟ್ರಿ ಚಾನಲ್ನ ಕೆಮ್ ಚಾಯನ ಕನ್ನಡದಲ್ಲಿ ಕೆಮಿಸ್ಟ್ರಿ ಪಾಠ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ನಿಮಗೆ ಪಿ ಯು ಸಿ ಮುಗಿಸಿರ್ತೀರ, ಡಿಗ್ರಿಗೆ ಬರ್ತಾ ಇರ್ತೀರ. ಡಿಗ್ರಿಗೆ ಅರ್ಥ ಆಗಬೇಕಾದ್ರೆ ಡಿಗ್ರಿನಲ್ಲಿ ಹೇಗಿರುತ್ತೆ ಕಾಂಬಿನೇಷನ್ನು, ಯಾವ ಥರ ಇರುತ್ತೆ ಕೆಮಿಸ್ಟ್ರಿ, ಹೇಗೆ ಓದಬೇಕು ಅಂತ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೊಂದಷ್ಟು ಕೆಮಿಸ್ಟ್ರಿದು ಪ್ರೀವಿಯಸ್ ನಾಲೆಡ್ಜ್ ಇರುತ್ತೆ. ಬಟ್ ಏನು ಈಗಿರೋ ಸಿಲೆಬಸ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಡಿಗ್ರಿ ಹೋಗೋದಕ್ಕೆ ಬಿ ಎಸ್ ಸಿ ಯಾವುದೇ ಯೂನಿವರ್ಸಿಟಿ ಇರ್ಬೋದು, ಪಿ ಯು ಸಿ ಇಂದ ಡಿಗ್ರಿಗೆ ಹೋದಾಗ ನಿಮಗೆ ಏನೇನು ಯಾವ್ಯಾವುದು ಗೊತ್ತಿರಬೇಕು. ಸೊ ಅದು ಚೆನ್ನಾಗಿ ಅರ್ಥ ಆಗಿದ್ದರೆ ನಿಮಗೇನಾಗುತ್ತೆ ಅಂದರೆ ಪ್ರೀವಿಯಸ್ ನಾಲೆಡ್ಜ್ ಚೆನ್ನಾಗಿತ್ತು ಅಂದರೆ ಈಗ ಪಾಠ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಪ್ರೀವಿಯಸ್ ನಾಲೆಡ್ಜು ಮತ್ತು ಈಗ ಏನು ಕಲಿಯಕ್ಕೆ ಬೇಕಾಗಿದೆ ನಾಲೆಡ್ಜು ಅವೆರಡರ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಯಾಕೆಂದರೆ ಇಲ್ಲಿ ಬೇರೆ ಓದಿರ್ತೀರ, ಅಲ್ಲಿ ಕ್ವಶನ್ ಪೇಪರ್ ಇರೋ ಪ್ಯಾಟರ್ನೇ ಬೇರೆ ಆಗುತ್ತೆ, ಓದಿರೋದೇ ಬೇರೆ ಆಗುತ್ತೆ. ಡಿಗ್ರಿಗೆ ಬಂದಾಗ ಓದೋದು ಕ್ವಶನ್ ಪೇಪರ್ ಪ್ಯಾಟರ್ನೇ ಡಿಫ್ರೆಂಟ್ ಆಗುತ್ತೆ. ಸೊ ಅವೆರಡಕ್ಕೂ ಬ್ರಿಡ್ಜ್ ಮಾಡೋದಕ್ಕೆ ಈಗ ಓಲ್ಡ್ ನಾಲೆಡ್ಜ್ ಏನೋ ಇದೆ, ಈಗ ಹೊಸದಾಗಿ ಏನೋ ಕಲಿಬೇಕು, ಅವೆರಡರ ಮಧ್ಯೆ ಏನೋ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಕವರ್ ಮಾಡ್ತೀವಲ್ಲ ಆ ಥರ ಮಾಡುವಂಥ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ನಾನು ಯೂಶ್ವಲಿ ಪಿ ಯು ಸಿ ಮುಗಿಸಿ ಈಗ ಯಾರು ಬಿ ಎಸ್ ಸಿಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇರಲೇಬೇಕಾಗುತ್ತೆ. ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ರಿ ಥಿಂಗ್ಸ್. ಇಷ್ಟೆಲ್ಲ ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಇದೆಲ್ಲ ಗೊತ್ತಿತ್ತು, ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದರೆ ನಿಮಗೆ ಬಿ ಎಸ್ ಸಿನಲ್ಲಿ ಕೆಮಿಸ್ಟ್ರಿ ಓದೋದು ಈಸಿ ಆಗುತ್ತೆ. ಆ ಇಂಟೆನ್ಷನಲ್ಲಿ ನಾನು ಬ್ರಿಡ್ಜ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 6 ವಿಡಿಯೋ ಮಾಡಿದ್ದೀನಿ, ಇದು ನಂದು 7ನೇ ವಿಡಿಯೋ ನಾನು ಮಾಡ್ತಾ ಇರೋದು. ಇವತ್ತು ನಾನು ಮಾಡ್ತಾ ಇರೋದು ಎವಲ್ಯೂಷನ್ ಆಫ್ ಪಿರಿಯಾಡಿಕ್ ಟೇಬಲ್. ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ಎಲ್ಲರೂ ಹೇಳಿರ್ತಾರೆ, ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದರೆ. ಸೊ ಅದು ಏನು ಇವಾಗ ಇರುವಂಥ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ಏಕದಮ್ ಒಂದೇ ದಿವಸಕ್ಕೆ ಬಂದಿರೋದಿಲ್ಲ, ಅದು ಹತ್ರ ಇನ್ನೂ ರೋಷದ ಮೆಹನತ್ತು, ಎಷ್ಟೋ ಜನ ತಮ್ಮದು ತನು ಮನ ಧನ ಎಲ್ಲನೂ ಹಾಕಿ ಮಾಡಿರುವಂಥದ್ದು ಟೇಬಲ್ ಅದು, ವಿಚ್ ಇಸ್ ಎನ್ ವಂಡರ್ಫುಲ್ ಟೇಬಲ್. ಅದ್ರ ಬಗ್ಗೆ ಈಗ ಹೇಗಾಯಿತು, ಅದು ಹೇಗೆ ಹುಟ್ಟಿತು, ಈಗ ಎಲ್ಲಿ ನಿಂತಿದೆ, ಇವಾಗ ಏನು ಸ್ಟ್ಯಾಂಡರ್ಡ್ ಇದೆ, ಏನು ಫಾರ್ಮ್ಯಾಟ್ ಇದೆ, ಅದರಿಂದ ನನಗೆ ಏನೇನು ಲಾಭ ಆಗುತ್ತೆ ಅದನ್ನೆಲ್ಲ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡ್ ನಾನು ಎವ್ಯಾಲ್ಯೂಯೇಷನ್ ಆಫ್ ಪಿರಿಯಾಡಿಕ್ ಟೇಬಲ್. ಸೊ ಯಾವುದೇ ಒಂದು ನಾವು ಓದಬೇಕು, ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಿಮ್ಗೆ ಅದರಿಂದ ಇರುವಂಥ ಇಸ್ಟ್ರಿಕ್ ನೆನಪಿರಬೇಕಾಗತ್ತೆ. ಏಕದಮ್ ನನಗೆ ಈ ಫಾರ್ಮೆಟಲ್ಲಿ ಅದು ಇವಾಗ ಏನಿದೆಯಲ್ಲ ಆ ಫಾರ್ಮೆಟಲ್ಲಿ ಅದು ಬಂದು ನಿಂತಿರಲ್ಲ, ಅದಕ್ಕೆ ಎಷ್ಟೋ ಜನ ಅದು ಏನು ಮಾಡಿರ್ತಾರೆ, ಎಫ್ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಒಂದು ಎಲಿಮೆಂಟಿಂದ ಸ್ಟಾರ್ಟ್ ಆಯಿತು, ಯಾಕೆ ಈ ಐಡಿಯಾ ಬಂತು, ಅದನ್ನೆಲ್ಲ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಎಪಿಸೋಡಲ್ಲಿ. ನಿಮ್ಮ ಮುಂಚೆ ನಾನು ಹೇಳಿದಂಗೆ ಪಿರಿಯಾಡಿಕ್ ಟೇಬಲ್ ಅಂದರೆ ಏನಂದರೆ ನಮ್ಗೆ ಇದುವರೆಗೂ ಗೊತ್ತಿರುವಂಥ ಎಲಿಮೆಂಟ್. ಈಗ ಇದುವರೆಗೂ ನಮ್ಗೆ ಎಷ್ಟು ಎಲಿಮೆಂಟ್ ಗೊತ್ತಿದೆ, 118 ಎಲಿಮೆಂಟ್ಗಳು ಗೊತ್ತಿದೆ. ಆ 118 ಎಲಿಮೆಂಟ್ಗಳನ್ನ ನಾನು ಸಿಸ್ಟಮ್ಯಾಟಿಕಲಿ ಇನ್ ಎ ರೋಸ್ ಆ್ಯಂಡ್ ಎ ಕಾಲಮ್ ಅದನ್ನು ಅರೇಂಜ್ ಮಾಡಿದ್ದೀನಿ ಇನ್ ದ ಫಾರ್ಮ್ ಆಫ್ ಎ ಟೇಬಲ್. ಆ ಟೇಬಲ್ಗೆ ನಾನು ಏನಂತ ಕರಿತೀನಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀನಿ. ಅದನ್ನು ಯಾವ ಬೇಸಸ್ ಮೇಲೆ ಮಾಡಿದ್ದೀನಿ ಅಂದರೆ ನಾನು ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂದರೆ ಏನು, ಈಗ ಒಂದು ಆಟಮ್ ಇದೆ, ಆಟಮಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸು ಸೇಮ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅಟಾಮಿಕ್ ನಂಬರು 1 ಇದೆ, ಲೋಯೆಸ್ಟ್ 1, ಹೈಯೆಸ್ಟ್ ಎಷ್ಟಿದೆ, 118 ಇದೆ. ಸೊ ಹಾಗಾಗಿ ಏನು ಮಾಡಿದ್ದೀನಿ ನಾನು, ಆ ನಂದು ಟೇಬಲಲ್ಲಿ ಪಿರಿಯಾಡಿಕ್ ಟೇಬಲಲ್ಲಿ ಸಿಸ್ಟಮ್ಯಾಟಿಕಲಿ ಎಲಿಮೆಂಟ್ 1 ಇಂದ ಎಲಿಮೆಂಟ್ 118 ತನಕ ಅರೇಂಜ್ ಮಾಡಿದ್ದೀನಿ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನ್. ಆ ಪ್ಯಾಟರ್ನ್ಗೆ ನಾವೇನಂತ ಕರಿತೀವಿ ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಈ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಆ ಪಿರಿಯಾಡಿಕ್ ಟೇಬಲ್ ನಾನು ಕೆಮಿಸ್ಟ್ರಿ ಓದೋರು ಎಲ್ಲರಿಗೂ ಆ ಪಿರಿಯಾಡಿಕ್ ಟೇಬಲ್ ಮಾತ್ರ ಇರಲೇಬೇಕು, ವಿತೌಟ್ ಪಿರಿಯಾಡಿಕ್ ಟೇಬಲ್ ದೇರ್ ಇಸ್ ನೋ ಕೆಮಿಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಎ ವಂಡರ್ಫುಲ್ ಟೇಬಲ್ ಮೇನ್ ಮ್ಯಾನ್ ಹ್ಯಾಸ್ ಎವರ್ ಮೇಡ್. ಇದುವರೆಗೂ ಎಷ್ಟೊಂಥರ ಟೇಬಲ್ಗಳಿರ್ಬೋದು, ಆದರೆ ಕೆಮಿಸ್ಟ್ರಿ ಓದೋರಿಗೆ ವಂಡರ್ಫುಲ್ ಆಗಿರುವಂಥ ಟೇಬಲ್ ಯಾವುದು ಅಂತ ಅಂದರೆ ನಮಗೆ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ನೀವು ಎಲ್ಲಿ ಓದ್ತಿರೋ ಅಲ್ಲಿ ಅದನ್ನು ಅಂಟಿಸ್ಕೋಬೇಕಾಗುತ್ತೆ, ಅಥವಾ ಅದು ನಿಮಗೆ ದಿನ ನೋಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ಎಲ್ಲ 18 ಎಲಿಮೆಂಟ್ಗಳು ನಾವು ಓದೋಕ್ಕಾಗಲ್ಲ. ನೀವು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ತಾ ಇದ್ದೀರ ಅಂದರೆ ಅದಕ್ಕೆ ಬ್ಯಾಕ್ ಬೋನ್. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಯಾವುದೇ ಒಂದು ಟಾಪಿಕ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಮೆಟಲರ್ಜಿಕಲ್ ಪ್ರೋಸೆಸ್ ಇರ್ಬೋದು, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬೇಕು, ಎಲ್ಲದಕ್ಕೂ ನಿಮ್ಗೆ ಏನಾಗುತ್ತೆ ಅಂದರೆ ಆ ಟೇಬಲ್ ಬೇಕೇ ಬೇಕು. ಅಟ್ಸ್ ಎ ಬ್ಯಾಕ್ ಬೋನ್ ಟು ದಿ ಕೆಮಿಸ್ಟ್ರಿ. ಸೊ ಅದು ಇಟ್ಕೊಂಡ್ರೆ ನಾನು ಹೇಳ್ತೀನಲ್ಲ, ಪಿರಿಯಾಡಿಕ್ ಟೇಬಲ್ ಇಟ್ಕೊಂಡ್ರೆ ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ, ಒಂದು ಶೀಟಲ್ಲಿ ಇರುವಂಥದ್ದನ್ನು ಅದಕ್ಕೆ 365 ಡೇಸ್ನು ನಾನು ಮಾತಾಡ್ತಾ ಇದ್ರೂ ಮುಗಿಯೋದಿಲ್ಲ, ಅಷ್ಟು ಇನ್ಫಾರ್ಮೇಷನು ಆ ಸಣ್ಣ ಟೇಬಲ್ಗಳೇ ಇನ್ಕಾರ್ಪೊರೇಟ್ ಆಗಿದೆ. ಹಂಗಾಗಿ ಅದನ್ನು ನಮ್ಮದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇಟ್ಸ್ ಕಾಲ್ಡ್ ಆಸ್ ಆಲ್ಫಬೆಟ್ ಆಫ್ ಯೂನಿವರ್ಸ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಲ್ಯಾಂಗ್ವೇಜ್ ಇದೆ ಅಂತ ಇಟ್ಕೊಂಡ್ರೆ, ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ನಾನು ಫಸ್ಟ್ ಏನಾಗಿರಬೇಕು, ಅಕ್ಷರಗಳು ಗೊತ್ತಿರಬೇಕು, ಆಲ್ಫಬೆಟ್ಸ್ ಗೊತ್ತಿರಬೇಕು. ಆಲ್ಫಬೆಟ್ಗಳನ್ನ ಸೇರಿಸ್ಕೊಂಡು ನಾನು ಏನು ಮಾಡ್ತೀನಿ, ವರ್ಡ್ಸ್ನ ಮಾಡ್ತೀನಿ, ವರ್ಡ್ಸಿಂದ ಸೆಂಟೆನ್ಸ್ ಆಗುತ್ತೆ, ಸೆಂಟೆನ್ಸಿಂದ ನನಗೆ ಫ್ರೇಸಸ್ಸು ಪೋಯಮ್ಸು ಏನಾರು ಹೊರಗಡೆ ಬರ್ತಾ ಹೋಗುತ್ತೆ.
ಅದೇ ಥರ ಏನಾಗುತ್ತೆ ಅಂದರೆ ಈಗ ಯೂನಿವರ್ಸಲ್ಲಿ ಯೂನಿವರ್ಸ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಪಾರ್ಟಿಕಲ್ಸ್, ಅದರಲ್ಲೆಲ್ಲ ಇರುವಂಥದ್ದು ಯಾವುದು ಎಲಿಮೆಂಟ್ಸೇ ಇದೆ. ಸೊ ಹಾಗಾಗಿ ನಾವು ಪಿರಿಯಾಡಿಕ್ ಟೇಬಲ್ನ ಆಲ್ಫಾಬಿಟ್ ಆಫ್ ಯೂನಿವರ್ಸ್ ಅಂತ ಕರ್ಕೋಬೋದು. ಯೂನಿವರ್ಸಲ್ಲಿ ಇರುವಂಥ ಎಲ್ಲ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನಿದೆಯಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡುತ್ತಲ್ಲ ಆ ಟೇಬಲ್ ಯಾವುದು ಅಂತಂದರೆ ನಮಗೆ ಪಿರಿಯಾಡಿಕ್ ಟೇಬಲ್. ಯಾಕೆಂದರೆ ಪಿರಿಯಾಡಿಕ್ ಟೇಬಲ್ ನಾವು ಎಲಿಮೆಂಟ್ಸ್ ಅಂದ್ಕೊಂಡಿದ್ವಿ, ಆಲ್ಫಾಬಿಟ್ ಆಫ್ ಯೂನಿವರ್ಸ್ ಯಾವುದು ಅಂದರೆ ಎಲಿಮೆಂಟು, ಆ ಎಲಿಮೆಂಟ್ನ ನಾನು ಏನು ಮಾಡಿದ್ದೀನಿ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಇನ್ನೇನು ಆರ್ಡರಲ್ಲಿ ಅರೇಂಜ್ ಮಾಡಿದ್ದೀನಿ ಆ ಟೇಬಲ್ಗೆ ನಾನು ಏನಂತ ಕರಿತೀನಿ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀನಿ. ಹಾಗಾಗಿ ನಿಮಗೆ ಈ ಟೇಬಲ್ ಬಗ್ಗೆ ಒಲವಿರಬೇಕು, ಅದನ್ನು ನೀವು ಕಲಿಬೇಕಾಗತ್ತೆ. ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚರ್ಸ್. ಸೊ ಈಗ ಏನಾಗುತ್ತೆ ಅಂದರೆ ಈಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋದಾಗ ನಾವು ಹೇಳ್ತೀವಿ ಏನೇನಿದೆ ದಿಸ್ ಆರ್ ದಿ ಇಂಗ್ರೀಡಿಯಂಟ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಆ ಇಂಗ್ರೀಡಿಯಂಟ್ ಬೇಸ್ ಮೇಲೆ ನೀವೇನು ಮಾಡ್ಕೋಬೋದು ಅಂದರೆ ಇವತ್ತು ಈ ಅಡುಗೆ ಮಾಡ್ಬೋದು. ಸೊ ನನಗೆ ಟೊಮೆಟೊ ಇದೆ, ಉಪ್ಪಿದೆ, ಬೇಳೆ ಇದೆ, ಖಾರ ಇದೆ ಅಂತಂದರೆ ನಾನು ಇದು ಈ ಅಡುಗೆ ಮಾಡ್ಬೋದು. ಈ ತರಕಾರಿ ಇದ್ದರೆ ಈ ಥರ ಮಾಡ್ಬೋದು, ಇದ್ದಿದ್ದರೆ ಇದು ಮಾಡ್ಬೋದು ಅಂತ ನನಗೆ ಒಂದು ಐಡಿಯಾ ಇರುತ್ತೆ. ಅದೇ ರೀತಿ ಪಿರಿಯಾಡಿಕ್ ಟೇಬಲ್ ನೋಡಿಕೊಂಡ್ರೆ ಸೊ ನನಗೆ ಏನಾಗುತ್ತೆ ರಿಸರ್ಚ್ ಮಾಡಬೇಕು ಅಂತಂದರೆ ನಾನು ಯಾವುದೋ ಒಂದು ಹೊಸ ಕಾಂಪೌಂಡ್ನ ಜನರೇಟ್ ಮಾಡಬೇಕು, ಹೊಸದು ಏನೋ ಒಂದು ಯೋಚನೆ ಮಾಡಬೇಕು ಅಂದರೆ ನಾನು ಪಿರಿಯಾಡಿಕ್ ಟೇಬಲ್ ಇಟ್ಕೊಂಡ್ರೆ ನನಗೆ ನನ್ನ ಹತ್ರ ಇರುವಂಥ ದಿಸ್ ಆರ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ವಿತ್ ಮೀ ಈ ಥರ ಇದೆ. ಸೊ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ಹೀಗಾಗುತ್ತೆ. ಸೊ ನನಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಆ ಪಿರಿಯಾಡಿಕ್ ಟೇಬಲ್ನ ನಾನು ಏನಂತ ಕರಿತೀನಿ ಅಂದರೆ ಕಿಚನ್ ಅಂತ ಕರಿತೀನಿ. ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ನಾನು ಏನಂತ ಕರಿತೀನಿ ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀನಿ. ಸೊ ಹಾಗಾಗಿ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಸೊ ನಾನು ಹೇಳ್ದಂಗೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೀವು ಹೇಳ್ತಾ ಹೋಗ್ತಾ ಇದ್ರೆ ಹೆಂಗೆ ಬೇಕಾದ್ರೆ ಹೇಳ್ಬೋದು. ಎಷ್ಟೊಂದು ಪ್ಯಾಟರ್ನಲ್ಲಿ ಪಿರಿಯಾಡಿಕ್ ಟೇಬಲ್ ಇದೆ, ಎಷ್ಟೊಂದು ಇನೋವೇಷನ್ಸ್ ಮಾಡ್ತಾ ಇರ್ತಾರೆ. ಡೇ ಎವ್ರಿ ಡೇ ಅದೇನಾಗ್ತಾ ಇದೆ, ಎವಲ್ಯೂಷನ್ ಆಗ್ತಾನೆ ಇದೆ, ಒಂದೊಂದು ಹೊಸ ಹೊಸ ಥರ ಅದರಲ್ಲಿ ಹೋಗಿದೆ. ಸೊ ಹಾಗಾಗಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಯಾಕೆ ನಾನು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಆಲ್ರೆಡಿ ಇನ್ ಡೀಟೇಲ್ ಆಗಿ ಗ್ರೂಪ್ಸ್ ಅಂದ್ರೇನು, ಪಿರಿಯಡ್ಸ್ ಅಂದ್ರೇನು, ಯಾಕೆ ಅದೇ ರೀತಿ ಅರೇಂಜ್ ಮಾಡಿದ್ದಾರೆ, ಎಸ್ ಬ್ಲಾಕ್ ಎಲಿಮೆಂಟ್ ಅಂದ್ರೇನು, ಪಿ ಬ್ಲಾಕ್ ಎಲಿಮೆಂಟ್ ಅಂದ್ರೇನು, ಅದೆಲ್ಲ ಇನ್ ಡೀಟೇಲ್ ಆಗಿ ಇನ್ನೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು, ನೀವು ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಸೊ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ, ನನ್ನ ಚಾನಲ್ಗೆ ಹೋಗಬೇಕು, ಕೆಮ್ ಚಾಯ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ನೋಡ್ಕೋದ್ರೆ ಅಲ್ಲೇ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂತ ಹೋದರೆ ಎಲ್ಲ ಬ್ರಿಡ್ಜ್ ಕೋರ್ಸ್ದು ಮೆಟೀರಿಯಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಬ್ರಿಡ್ಜ್ ಕೋರ್ಸ್ ಏನು ಅಂದರೆ ನಿಮ್ಗೆ ಆಲ್ರೆಡಿ ಕೆಮಿಸ್ಟ್ರಿ ಓದಿರ್ತೀರ, ಒಂದು ಬೇಗಾಗಿ ಏನೋ ಒಂದು ಐಡಿಯಾ ಇರುತ್ತೆ. ಆದರೆ ಈಗ MSc BSc ಸಿಲೆಬಸ್ ಏನಿದೆಯಲ್ಲ ಅದು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಒಂದಷ್ಟು ಕೆಮಿಸ್ಟ್ರಿ ನಾಲೆಡ್ಜ್ ಇರಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀನಿ. ಸೊ ಇದು ಪಿರಿಯಾಡಿಕ್ ಟೇಬಲ್ಲು. ಅಗೇನ್ ಎವ್ರಿ ಇಯರ್ ಪಿರಿಯಾಡಿಕ್ ಟೇಬಲ್ ಏನಾಗ್ತಾ ಇರುತ್ತೆ, ಅಪ್ಗ್ರೇಡ್ ಆಗ್ತಾ ಇರುತ್ತೆ. ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋವಂಥದ್ದು 2003 ಇರುವಂಥದ್ದು ಅಪ್ಗ್ರೇಡ್ ಆಗಿರುವಂಥದ್ದು. ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಈ ಪಿರಿಯಾಡಿಕ್ ಟೇಬಲ್ನ ಎಸ್ ಬ್ಲಾಕು, ಪಿ ಬ್ಲಾಕು, ಡಿ ಬ್ಲಾಕು, ಎಫ್ ಬ್ಲಾಕು, ಲ್ಯಾಂಥನಾಯ್ಡ್ಸು, ಆಕ್ಟಿನಾಯ್ಡ್ಸು, ಆ ಥರ ಬೇರೆ ಬೇರೆ ನೇಮ್ಗಳಿಂದ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಯಾವುದು ಸಾಲಿಡ್ಸು, ಲಿಕ್ವಿಡ್ಸ್ ಯಾವುದು, ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಆಗಿರೋದು ಯಾವುದು ಅದು ಗೊತ್ತಾಗುತ್ತೆ. ಸೊ ಸೋ ಮೆನಿ ಇನ್ಫಾರ್ಮೇಷನ್. ಎಗೇನ್ 13th ಗ್ರೂಪ್, 14th ಗ್ರೂಪ್ ಅಂತ ಹೇಳ್ತೀವಿ. ಆ ಗ್ರೂಪಲ್ಲಿ ಇರುವಂಥ ಎಲಿಮೆಂಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಪ್ರಾಪರ್ ಮ್ಯಾನರ್. ಸೊ ಎಂಟೈರ್ ಪಿರಿಯಾಡಿಕ್ ಟೇಬಲ್ ನಾವೇನು ಮಾಡಿದ್ವಿ, 18 ಗ್ರೂಪ್ಸ್ ಆಗಿ 7 ಪಿರಿಯಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್ಗೆ ನಾವು ಫ್ಯಾಮಿಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕರಿತೀವಿ. ಅದು ಯಾವ ಥರ ಬಿಹೇವ್ ಮಾಡುತ್ತೆ, ಆಲ್ ದೋಸ್ ಎಲಿಮೆಂಟ್ ವಿಚ್ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್ ಏನಾಗುತ್ತೆ, ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ಸೊ ದೇರ್ ವಿಲ್ ಬಿ ಎ ಪಿರಿಯಾಡಿಕಲಿ ಗ್ರಾಜುಯೇಷನ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗುವಂಥ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಯಾವುದೋ ಪ್ರಾಪರ್ಟಿ ತೊಗೋಬೋದು ನೀವು. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀನಿ, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅಟಾಮಿಕ್ ಸೈಜ್ ಇರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಈ 4 ನಾವೇನಂತ ಕರಿತೀವಿ ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ ಅಥವಾ ಪಿರಿಯಾಡಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ವಿಚ್ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್ ದೇ ಗೋಯಿಂಗ್ ಟು ಬಿಹೇವ್ ಇನ್ ಐದರ್ ಐದರ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಅಲಾಂಗ್ ದಿ ಪಿರಿಯಡ್ ಆ್ಯಂಡ್ ಆಲ್ಸೋ ಡೌನ್ ದಿ ಗ್ರೂಪ್. ಸೊ ಅದ್ರ ಬೇಸ್ ಮೇಲೆ ನಾವು ಇದನ್ನು ಪಿರಿಯಾಡಿಕ್ ಟೇಬಲ್ನ ಅವರು ಅರೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಇರೋವಂಥ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ, ಈಗ ಇರೋವಂಥದ್ದು ನಾನು ಹೇಳಿದ್ನಲ್ಲ ತುಂಬ ದಿವಸ ನಾನು ಬಗ್ಗೆ ಅಂತ. ಸೊ ಅದು ಒಂದು ದಿವಸದಲ್ಲಿ ಆಗಿರುವಂಥದ್ದಲ್ಲ. ದ ಕ್ವೆಸ್ಟ್ ಫಾರ್ ಎ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ ಸ್ಟಾರ್ಟೆಡ್ ವಿತ್ ಅ ಡಿಸ್ಕವರಿ ಇಂಡಿವಿಜುವಲ್ ಎಲಿಮೆಂಟ್. ಫಸ್ಟು ಒಂದು ಎಲಿಮೆಂಟ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಎಲಿಮೆಂಟ್ ಇತ್ತಲ್ಲ, ಅವಾಗಿಂದ ಅದೇನಾಗ್ತಾ ಹೋಯಿತು, ಕ್ವಿಸ್ಟ್ ಅದನ್ನು ಮಾಡಲೇಬೇಕು, ಅರೇಂಜ್ ಮಾಡಬೇಕು, ಯಾಕೆ ಆ ಥರ ಇದೆ ಅಂತ ಅವ್ರಿಗೆ ಆಗ್ತಾ ಹೋಯಿತು. ಸೊ ಮೆಂಡೆಲೀಫ್ನ ನಾವೇನಂತ ಕರಿತೀವಿ, ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಅವನೊಂದು ಬೇಗಾಗಿ ನಿಯರ್ಲಿ ಒಂದು 60-65 ಎಲಿಮೆಂಟ್ಗಳನ್ನ ಅವನು ಅರೇಂಜ್ ಮಾಡಿಕೊಟ್ಟ. ಸೊ ಹಾಗಾಗಿ ಅವ್ರಿಗೆ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಅವೊಂದು ಮಾಡಿದ್ಮೇಲೆ ಇದೊಂದು ರಫಾಗಿ ಈ ಥರ ಟೇಬಲ್ ಇದೆ ಅಂತ ಅವ್ನು ಹೇಳಿದ್ಮೇಲೂ 75 ಬೇಕಾಯಿತು ನಮಗೆ ಒಂದು ಫಾರ್ಮ್ಯಾಟ್ಗೆ, ಅದು ಗ್ರೂಪ್ಸು ಮತ್ತು ಪಿರಿಯಡ್ಸ್ಗೆ ಆಗೋಕೆ ಒಂದು ಟೇಬಲ್ ಆಯಿತು. ಬಟ್ ಅದಾದಮೇಲೂ ಅನದರ್ 25 ಈಗ ಐಯುಪ್ಯಾಕ್ ಪ್ರಕಾರ ಮತ್ತೆ ಮೋರ್ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ನಾವು ಅರೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಪಿರಿಯಾಡಿಕ್ ಟೇಬಲ್ ಒಂದು ದಿವಸದ್ದು, 2 ದಿವಸದಲ್ಲ. ಸೊ ನಿಯರ್ಲಿ 200 ದ ಮ್ಯಾನ್ ಹ್ಯಾಸ್ ಸ್ಟ್ರಗಲ್ಡ್ ಆ್ಯಂಡ್ ಹಿ ಹ್ಯಾಸ್ ಸ್ಪೆಂಟ್ ಇಸ್ ಎನರ್ಜಿ ಟೈಮು ಎಲ್ಲನೂ ಸ್ಪೆಂಡ್ ಮಾಡಿ ನಮಗೆ ಆ ಪಿರಿಯಾಡಿಕ್ ಟೇಬಲ್ನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಮ್ಗೆ ಆ ಪಿರಿಯಾಡಿಕ್ ಟೇಬಲ್ನ ನಾವು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಪಿರಿಯಾಡಿಕ್ ಟೇಬಲ್ ಹ್ಯಾಸ್ ವಿ ನೋ ಇಟ್ ಟುಡೇ ಇಸ್ ನಾಟ್ ದಿ ಫ್ರೂಟ್ ಆಫ್
the labor of a single man, rather the collective effect of some of the most brilliant minds ever. ಸೊ ಅಲ್ಲಿ ತುಂಬ ಜನ ಅದ್ರ ಬಗ್ಗೆ ವರ್ಕ್ ಮಾಡಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಪಿರಿಯಾಡ್ ಟೇಬಲ್ ಮೇಲೆ ಕೃತಜ್ಞತೆ ಇಟ್ಕೊಂಡು ಅದನ್ನು ನಾವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ, ನೋಡಬೇಕಾಗ. ಓಕೆ, ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಇದು ಆ್ಯಕ್ಚುಲಿ ಅರಿಸ್ಟಾಟಲ್ ಹೇಳ್ತಾನೆ, ನಾಲ್ಕು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಬ್ಸ್ಟೆನ್ಸಸ್ಗಳು ನಾಲ್ಕು ಪ್ಯಾರಾಮೀಟ್ರಿಂದ ಆಗಿರುತ್ತೆ. ಅರ್ತ್ ಇರ್ಬೋದು, ಏರ್ ಇರ್ಬೋದು, ವಾಟರ್ ಇರ್ಬೋದು, ಫೈರ್ ಇರ್ಬೋದು, ಇದ್ರ ಮುಖಾಂತರ ಅದು ಆಗಿರುತ್ತೆ ಅಂತ ಅವ್ನು ಹೇಳ್ತಾನೆ. ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಒನ್ ಆರ್ ದಿ ಟೂ ಆಫ್ ದಿ ಫೋರ್ ಎಲಿಮೆಂಟ್ಸ್. ನಾವು ಹೆಂಗೆ ಪಂಚಭೂತಗಳು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಲ್ಲ, ಅದೇ ಥರ ಅವನೇನು ಮಾಡ್ದ, ಫೋರ್ ಎಲಿಮೆಂಟ್ ಥೀರಿ ಹೇಳ್ದ ಅರಿಸ್ಟಾಟಲ್. ಗ್ರೀಕ್ ಅವರು ಫಿಲಾಸಫಿನಲ್ಲಿ ಅವ್ರು ಫಸ್ಟ್ ಇದ್ದವರು. ಸೊ ಅವನೇನು ಹೇಳ್ತಾನೆ, ಈ ನಾಲ್ಕು ಪ್ರಪಂಚದಲ್ಲಿ ಇರುವಂಥ ಎಲ್ಲ ಸಬ್ಸ್ಟೆನ್ಸ್ಗಳು ಈ ನಾಲ್ಕು ಐಟಮ್ಗಳಿಂದ ಆಗಿರುತ್ತೆ, ಅಥವಾ ಈಚ್ ಒಂದರಿಂದ ಬೇಕಾದ್ರೂ ಆಗಿರ್ಬೋದು, ಅಥವಾ ಮಿಕ್ಸ್ ಆಗಿರಬೇಕಾದ್ರೂ ಆಗಿರ್ಬೋದು ಅಂತ ಹೇಳಿದೆ. ಇದು ಯಾವಾಗಿದ್ದು 350 BC ಇದೆ. ಅದಾದಮೇಲೆ ರಾಬರ್ಟ್ ಬಾಯ್ಲಿ 1961 ಅವನೇನು ಮಾಡ್ದ, ಪ್ರಾಪರ್ ಡೆಫಿನೇಷನ್ ಫಾರ್ ಅನ್ ಎಲಿಮೆಂಟ್ ಕೊಟ್ಟ. ಎಲಿಮೆಂಟ್ ಅಂದರೆ ಏನು ಅಂತ ಅವನು ಹೇಳ್ದ. ಸೊ ಅವನೇನು ಹೇಳ್ತಾನಂದರೆ, ಆಟಮ್ಸ್ ಆಫ್ ದಿ ಸೇಮ್ ಟೈಪ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಎಲಿಮೆಂಟ್ ಅಂತ ಕರಿತೀವಿ. ಅದನ್ನು ಕೆಮಿಕಲಿ ನಾನು ಸ್ಮಾಲರ್ ಪಾರ್ಟಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಅಂಥದ್ದನ್ನು ನಾನು ಏನಂತ ಕರಿತೀನಿ, ಎಲಿಮೆಂಟ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ನನಗೆ ಹೈಡ್ರೋಜನ್ ತೊಗೊಂಡಿದ್ದೀನಿ, ಹೈಡ್ರೋಜನ್ ಆಟಮ್ಸ್ ಎಲ್ಲ ಸೇರ್ಕೊಂಡಿದ್ದೀನಿ, ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಏನು ಮಾಡಿದ್ದೀನಿ, ಹೈಡ್ರೋಜನ್ ಎಲಿಮೆಂಟ್ ಆಗಿದೆ. ಸೊ ಈ ರೀತಿ ಇರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಯಾವಾಗಿದ್ದು 1661 ಎಲಿಮೆಂಟ್ದು ಡೆಫಿನೇಷನ್ ನಮಗೆ ಹೇಳ್ತಾ ಹೋದ್ರು. ಇದನ್ನು ಯಾರು ಹೇಳಿದ್ದು ಅಂದರೆ ರಾಬರ್ಟ್ ಬಾಯ್ಲ್ ಹೇಳ್ತಾನೆ. ಸೊ ನಿಮಗೆ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ ಗೊತ್ತಿರ್ಬೋದು. ಆದರೆ ಸೇಮ್ ಬಾಯ್ಲ್ ಏನು ಮಾಡ್ತಾನೆ, ಇನ್ 1661 ಅದನ್ನು ಅವನೇನು ಹೇಳ್ತಾನೆ, ದ ಎಲಿಮೆಂಟ್ ಇಸ್ ಎ ಸಬ್ಸ್ಟೆನ್ಸ್ ದಟ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಎ ಸಿಂಪಲ್ ಸಬ್ಸ್ಟೆನ್ಸ್ ಬೈ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಸೊ ನೀವು ಯಾವುದೋ ಒಂದು ಎಲಿಮೆಂಟ್ನ ತೊಗೊಂಡು ಅದನ್ನು ಭಾಗ ಮಾಡಿದ್ರೆ, ಕೆಮಿಕಲಿ ಭಾಗ ಮಾಡಿದ್ರೆ, ದೇ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ಆಟಮ್ಸ್, ಆಲ್ ದೋಸ್ ಆಟಮ್ಸ್ ಆಫ್ ದಿ ಸಿಮಿಲರ್ ಕೈಂಡ್, ಸೇಮ್ ಕೈಂಡ್ ಇರುವಂಥ ಆಟಮ್ನಲ್ಲಿ ಇರ್ತಾ ಹೋಗುತ್ತೆ. ನೆಕ್ಸ್ಟ್, ಅದಾದಮೇಲೆ ಫಾಸ್ಫರಸ್ ವಾಸ್ ದ ಫಸ್ಟ್ ಎಲಿಮೆಂಟ್ ವಿಚ್ ವಾಸ್ ಡಿಸ್ಕವರ್ಡ್ ಬೈ ಹೆನಿಂಗ್ ಬ್ರ್ಯಾಂಡ್ ಅಂತ ಹೇಳ್ತಾನೆ ಇನ್ 1649. ಆ್ಯಕ್ಚುಲಿ ಈ ವಾಸ್ ಎನ್ ಆಲ್ಕೆಮಿಸ್ಟ್. ಅವನೇನು ಮಾಡ್ತಿರ್ತಾನೆ ಅಂತಂದರೆ, ಹೆಂಗಾದ್ರು ಮಾಡಿ ಯಾವ್ಯಾವುದೋ ಸಬ್ಸ್ಟೆನ್ಸ್ಗಳಿಂದ, ಆಲ್ಕೆಮಿಸ್ಟ್ ಅಂದರೆ ಏನಂದ್ರೆ ಯಾವ್ಯಾವುದೋ ಸಬ್ಸ್ಟೆನ್ಸ್ಗಳಿಂದ ಚಿನ್ನ ಹೊರಗಡೆ ತೆಗೆದದ್ದು. ಯಾಕೆಂದರೆ ಚಿನ್ನಕ್ಕೆ ತುಂಬ ಬೆಲೆ ಇತ್ತು. ಹಾಗಾಗಿ ಪ್ರತಿಯೊಬ್ಬರೂ ಆ ಕಾಲದಲ್ಲಿ ಯಾರ್ಯಾರು ಸೈಂಟಿಸ್ಟ್ ಅಂತ ಇದ್ರು, ಅವರೆಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ, ಹೇಗಾದ್ರು ಮಾಡಿ ನಮಗೆ ಚಿನ್ನ ತೆಗೆಯೋಕ್ಕಾಗತ್ತಾ, ಏನೋ ಕೆಮಿಕಲ್ ರಿಯಾಕ್ಷನ್ ಮಾಡಿ ಏನೋ ಒಂದು ಹಾಕ್ಬಿಟ್ಟು ನಾವು ಚಿನ್ನ ತೆಗೆಯೋಕ್ಕಾಗತ್ತಾ ಅಂತ ಎಲ್ಲರೂ ಟ್ರೈ ಮಾಡ್ತಾ ಇದ್ರು. ಈ ವಾಸ್ ಆಲ್ಸೋ ಎ ಆಲ್ಕೆಮಿಸ್ಟ್. ಅವನು ಆಕ್ಸಿಡೆಂಟಲಿ ಏನು ಮಾಡ್ತಾನೆ, ಫಾಸ್ಫರಸ್ನ ಕಂಡುಹಿಡಿತಾನೆ. ಸೊ ಅವನೇನು ಮಾಡ್ತಾನೆ ಅಂತಂದರೆ, ಯೂರಿನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತಾನೆ, ಚೆನ್ನಾಗಿ ಅದನ್ನು ಇದು ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಅವನ ಬಗ್ಗೆ ನಮಗೆ ಒಂದು ಒಳ್ಳೆ ಕಥೆನೂ ಹೇಳ್ತಾ ಹೋಗ್ತಾರೆ, ಫಾಸ್ಫರಸ್ ಕಂಡುಹಿಡಿದವನ ಬಗ್ಗೆ, ಹೆನಿಂಗ್ ಬ್ಯಾಂಗ್ ಅಂತ. ಇವಾಗ ಆ್ಯಕ್ಚುಲಿ ಅವನೇನು ಹೇಳ್ತಾರೆ ಅಂತಂದರೆ, ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ಬೇಕಾದಷ್ಟು ಅಂಗಡಿಗಳಂತೆ ಚೆನ್ನಾಗಿ ವ್ಯಾಪಾರಗಳು ಮಾಡ್ತಾ ಇರ್ತಾನೆ. ಆದರೆ ಅವ್ನಿಗೆ ಯಾರೋ ಏನು ಮಾಡ್ತಾರೆ, ಆಲ್ಕೆಮಿಸ್ಟ್ ಅವನಿಗೆ ತಲೆಗೆ ತುಂಬಿಡ್ತಾರೆ, ಸೊ ನೀನು ಈ ಥರ ಮಾಡಿದ್ರೆ ಚಿನ್ನ ತೆಗಿಬೋದು ನೀನು ಅಂತ. ಅದಕ್ಕೆ ಅವನಿಗೇನಾಗುತ್ತೆ, ಆಸೆ ಬರುತ್ತೆ ಚಿನ್ನ ಹೆಂಗಾರು ತೆಗೆಯೋಕ್ಕಾಗತ್ತಾ ಅಂತ. ಅವನೇನು ಮಾಡ್ತಾನೆ, ಈಗ ಅಂಗಡಿ ಬಿಟ್ಟು ಬಂದರೆ ವ್ಯಾಪಾರ ಆಗಲ್ಲ, ಸೊ ಇದನ್ನು ಮಾಡ್ತಾ ಕೂತ್ರೆ ಅದನ್ನಾಗಲ್ಲ. ಸೊ ಅವನೇನು ಮಾಡ್ತಾನೆ, ಸ್ಲೋಲಿ ಸಾಯಂಕಾಲದ ಅಂಗಡಿ ಮುಚ್ಚಿರ್ತಾನೆ, ಅಂಗಡಿ ಮುಚ್ಚಿಬಿಟ್ಟು ಆ ಟೈಮಲ್ಲಿ ಏನು ಮಾಡ್ತಿರ್ತಾನೆ, ನಾನು ಗೋಲ್ಡ್ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ. ಅವನೇನು ಮಾಡ್ತಾನೆ, ಎಲ್ಲ ಕೆಮಿಕಲ್ಸ್ ಹಾಕಿ ಒಂದು ಬಾಣಲಿ ಹಾಕಿ ಉರಿಯೋದು, ಕರಿಯೋದು, ಅಥವಾ ಅದನ್ನು ಎವಾಪರೇಟ್ ಮಾಡೋದು, ಸೋ ಮೆನಿ ಕೆಮಿಕಲ್ ಪ್ರೋಸೆಸ್ನೆಲ್ಲ ಅವನೇನು ಮಾಡ್ತಿರ್ತಾನೆ, ಮಾಡ್ತಾ ಹೋಗ್ತಿರ್ತಾನೆ. ಸೊ ಅದಾದಮೇಲೆ ಫಸ್ಟ್ ಏನು ಮಾಡ್ತಿರ್ತಾನೆ, ಅವ್ನು 2 hours 3 hours ಈವ್ನಿಂಗ್ ಕ್ಲೋಸ್ ಮಾಡ್ತಿರ್ತಾನೆ. ಆಮೇಲೆ ಏನಾಗುತ್ತೆ, ಅದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಬಂದುಬಿಡುತ್ತೆ ಅಂದರೆ, ಬೆಳಗ್ಗೆ ಹೊತ್ತು 10 to before 10 ತೆಗಿತಾರಲ್ಲ, ಅವಾಗ ಬಂದು ಒಂದು ರಿಸರ್ಚ್ ಮಾಡೋಕೆ ಶುರು ಮಾಡ್ತಾನೆ. ಸ್ಲೋಲಿ ಆಮೇಲೆ ಒಂದು 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಕಂಪ್ಲೀಟ್ಲಿ ಆ ಬಿಸ್ನೆಸ್ನ ಬಿಟ್ಬಿಟ್ಟು ಅವನೇನು ಮಾಡ್ತಾನೆ, ಇದಕ್ಕೇನೆಲ್ಲ ಕೂತ್ಕೊಂಡ್ಬಿಡ್ತಾನೆ. ಸೊ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ, ಅವನೇನು ಮಾಡ್ತಾನೆ ಅಂದರೆ, ಯೂರಿನ್ನ ತೊಗೊಂಡು, ಅವಾಗ ಯೂರಿನ್ನ ಐಸೋಲೇಟ್ ಮಾಡಿರ್ತಾರೆ, ಸೊ ಯೂರಿನ್ನ ತೊಗೊಂಡು 60 buckets ಆಫ್ ಯೂರಿನ ತೊಗೊಂಡು ನಾನು ಮಾಡೋಣ ಅಂತ ಅದನ್ನೇನು ಮಾಡ್ತಿರ್ತಾನೆ, ಗ್ರೈಂಡ್ ಮಾಡ್ತಿರ್ತಾನೆ, ಇದಕ್ಕಿದಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅವಾಗ ಅವನಿಗೆ ಭಯ ಆಗ್ಬಿಡುತ್ತೆ, ಮುಖ ಎಲ್ಲ ಇದಾಗ್ಬಿಡುತ್ತೆ. ಸೊ ಯು ಆಲ್ರೆಡಿ ನೋ ದಟ್ ನಾವು ಇದಕ್ಕೆ ಫಾಸ್ಫರಸ್ಗೆ ಪರ್ಟಿಕ್ಯುಲರ್ಲಿ ಅದಕ್ಕೆ ಬೇರೆ ಬೇರೆ ಅಲೋಟ್ರೋಪಿಕ್ ಫಾರ್ಮ್ಸ್ ಇದೆ. ನಿಮಗೆ ವೈಟ್ ಫಾಸ್ಫರಸ್ ಇದೆಯಲ್ಲ, ಅದನ್ನ ಡೆವಿಲ್ಸ್ ಎಲಿಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ಹೈಲಿ ಎಕ್ಸ್ಪ್ಲೋಸಿವ್, ಅದು ಬೆಂಕಿ ಹತ್ಕೊಳ್ಳೋಂಥ ಸಾಧ್ಯ ಇದೆ. ಹಾಗೆ ನಿಮ್ಮದು ಮ್ಯಾಸ್ಟಿಕ್ಕಲ್ಲಿ ರೆಡ್ ಫಾಸ್ಫರಸ್ನ ಹಾಕಿರ್ತಾರೆ, ಅದನ್ನು ಫಾಸ್ಫರಸ್, ಅದನ್ನು ಜೋರಾಗಿ ಇದು ಮಾಡಿದ್ರೆ, ಇಗ್ನೈಟ್ ಮಾಡಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಫಸ್ಟ್ ಎಲಿಮೆಂಟ್ನ ಅವನು ಕಂಡಿಡ್ತಾನೆ, ಲೇಟರ್ ಅವ್ನು ಗೊತ್ತಾಗುತ್ತೆ ಇಟ್ಸ್ ಅನ್ ಎಲಿಮೆಂಟ್ ನಾನು ಮಾಡಿರೋವಂಥದ್ದು, ಏನು ಚಿನ್ನ ಏನು ಮಾಡೋಕ್ಕಾಗಿಲ್ಲ ಅಂತ. ಅದರ ಹೊರಗಡೆ ಬರ್ತಾನೆ, ಮುಖ ಕೈ ಕಾಲು ಎಲ್ಲ ಅವನಿಗೆ ಅದು ಕುಚ್ಚಿ ಕುಚ್ಚಿ ಕೆಮಿಕಲ್ಸ್ ಎಲ್ಲ ಬಿದ್ದು ಇದೆಲ್ಲ ದದ್ದುಗಳಾಗಿರೋದು, ಅಲ್ಲಲ್ಲಿ ಸುಟ್ಟೋಗಿರೋಂಥದ್ದು, ಅಂಥದ್ದೆಲ್ಲ ಆಗುತ್ತೆ. ಅಗೇನ್ ಹೀಲ್ ಪ್ರೊಸೀಡ್. ಆ ಥರ ದಟ್ಸ್ ವಾಸ್ ದ ಬಿಗಿನಿಂಗ್, ಅಂಬಲ್ ಬಿಗ್ನಿಂಗ್ ಆಫ್ ದಿ ಎಲಿಮೆಂಟ್, ಫಸ್ಟ್ ಎಲಿಮೆಂಟು 1969. ಅದಕ್ಕಿಂತ ಮುಂಚೆ ಇರಲಿಲ್ಲ ಅಂತಲ್ಲ, ಇದ್ವು. ಆದರೆ ಫಾಸ್ಫರಸ್ ವಾಸ್ ದ ಫಸ್ಟ್ ಎಲಿಮೆಂಟ್ ಡಿಸ್ಕವರ್ಡ್ ಥ್ರೂ ದಿ ಸೈಂಟಿಫಿಕ್ ಎನ್ಕ್ವೈರಿನಲ್ಲಿ ಬಂದಿರುವಂಥ ಎಲಿಮೆಂಟ್ ಅಂತಲೂ ನಾವು ಕರಿತೀವಿ.
ಅದಾದಮೇಲೆ 1789 ಅಷ್ಟೊತ್ತಿಗಾಗಲೇ 33 ಎಲಿಮೆಂಟ್ಸ್ ಗೊತ್ತಿತ್ತು. ಆಲ್ರೆಡಿ ಕೆಲವೊಂದು ಎಲಿಮೆಂಟ್ಸ್ಗಳಿರ್ತಲ್ಲ ಅವನ ಎಲಿಮೆಂಟ್ ಡೆಫಿನೇಷನ್ ಹೇಳ್ದ, ಅವನು ಒಂದಷ್ಟು ಕಂಡು ಹಿಡಿದ. ಸೊ ಹೈಡ್ರೋಜನು, ನೈಟ್ರೋಜನು, ಫಾಸ್ಫರಸ್ಸು, ಮರ್ಕ್ಯೂರಿ, ಜಿಂಕ್, ಸಲ್ಫರ್ ಇದೆಲ್ಲ ನೇಚರಲ್ ಆಲ್ರೆಡಿ ಇತ್ತು. ಅದನ್ನ ಏನು ಮಾಡ್ತಾನೆ ಲೆವೆಸಿಯರು 1789 ಎಲ್ಲನೂ ಲಿಸ್ಟ್ ಮಾಡಿ 33 ಎಲಿಮೆಂಟ್ಸ್ ಇದೆ ಅಂತ ಹೇಳ್ದ. ಅವನು ಮೆಟಲ್ಸ್ ಯಾವುದು, ನಾನ್ ಮೆಟಲ್ಸ್ ಯಾವುದು ಅಂತ ಬೇಸ್ ಆನ್ ದೇರ್ ಕೆಮಿಕಲ್ ಪ್ರಾಪರ್ಟಿ ಅದನ್ನು ಕ್ಲಾಸಿಫೈ ಮಾಡೋಕ್ಕೆ ಶುರು ಮಾಡಿದ್ದ. ಇಟ್ ವಾಸ್ ದ ಫಸ್ಟ್ ಸ್ಟೇಜ್ ಅಂತ ಹೇಳಬೇಕು. ಇದೇ ಪಿರಿಯಾಡಿಕ್ ಟೇಬಲ್ ಮಾಡ್ಬೋದು, ಇದೇ ಥರ ಅರೇಂಜ್ ಮಾಡ್ಬೋದು, ಒಂದು ಕ್ಲಾಸಿಫಿಕೇಶನ್ ಮಾಡ್ಬೋದು ಅಂತ ಕಂಡುಹಿಡಿದಕ್ಕೆ ಅದಕ್ಕೊಂದು ಫ್ರೇಮ್ ಕೊಟ್ಟಿದ್ದು ಯಾರು ಅಂತಂದರೆ ಲೆವೆಸಿಯರ್ ಕೊಟ್ಟಾನೆ. ಯಾವಾಗ 1789 ಅವನು ಅದನ್ನು ಕೊಡ್ತಾನೆ. ಎಗೇನ್ ಡಾಲ್ಟನ್ ಏನಾಗುತ್ತೆ ಅಂದ್ರೆ ಅಷ್ಟಾಗಲೇ ಎಷ್ಟೊಂದು ಎಲಿಮೆಂಟ್ಗಳು ಗೊತ್ತಾಗಿರುತ್ತೆ, ಬಾಲ್ಸ್ ಎಲಿಮೆಂಟ್ ಅಂದ್ರೆ ಏನು ಅಂತ ಡೆಫಿನೇಷನ್ ಹೇಳ್ತಾನೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಎಲಿಮೆಂಟ್ಸ್ಗಳು ಯಾವ್ಯಾವ್ದು ಇದೆಯಲ್ಲ ಅದಕ್ಕೆಲ್ಲ ಒಂದೊಂದು ಸಿಂಬಲ್ ಬರೆಯೋಣ ಅಂತ ಹೇಳ್ತಾರೆ. ಸೊ ಡಾಲ್ಟನ್ 1808 ಇಷ್ಟೊಂದು ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಗೆ ಅವನೇನು ಮಾಡ್ತಾನೆ, ತಂದೆ ಆದಂಥ ಸಿಂಬಲ್ಗಳನ್ನ ಕೊಟ್ಟು ಈ ರೀತಿಯಾದ ಎಲಿಮೆಂಟ್ಗಳದು ಅಂತ ಅವನು ಹೇಳ್ತಾ ಹೋಗ್ತಾನೆ. ಬಟ್ ಆಮೇಲೆ ಬರ್ಲೀಜಿಯಸ್ ಏನು ಮಾಡ್ತಾನೆ, ಹೀ ಡಿಸ್ಕವರ್ 3 ಕೆಮಿಕಲ್ ಎಲಿಮೆಂಟ್ಸ್. ಅವನದಾದ್ಮೇಲೆ 3 ಕೆಮಿಕಲ್ ಎಲಿಮೆಂಟ್ನ ಐಡೆಂಟಿಫೈ ಮಾಡ್ತಾನೆ, ಡಿಸ್ಕವರ್ ಮಾಡ್ತಾನೆ, ಸೀರಿಯಂ, ಥೋರಿಯಂ, ಸೆಲೆನಿಯಂ ಅಂತ. ಡಿವೈಸ್ ಎ ಮಾಡರ್ನ್ ಮೆಥಡ್ ಬೈ ವಿಚ್ 1 or 2 ಲೆಟರ್ಸ್ ಆರ್ ಯೂಸ್ ಟು ಸಿಂಬಲೈಸ್ ದಿ ಎಲಿಮೆಂಟ್. ಇವನೇನು ಮಾಡ್ತಾನೆ, ಆ ಚಿತ್ರಗಳು ಬೇಡ, ಚಿತ್ರಗಳು ಎಲ್ಲರಿಗೂ ಬಿಡಿಸೋದು ಕಷ್ಟ ಆಗುತ್ತೆ, ನಾವು ಬೇರೆ ಫಾರ್ಮಲ್ಲಿ ಸಿಂಬಲ್ಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾನೆ. ಸೊ ನಾವು ಈಗ ಯಾವ ಸಿಂಬಲ್ ಯೂಸ್ ಮಾಡ್ತೀವಲ್ಲ, ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಇರಬೇಕು, ಅದು ಮತ್ತೆ ರಿಪೀಟ್ ಆಗಿತ್ತು ಅಂದರೆ ಎರಡನೇ ಲೆಟರ್ ಯೂಸ್ ಮಾಡ್ತೀವಿ, ಎರಡನೇ ಲೆಟರ್ ಏನಾಗಿರುತ್ತೆ, ಸ್ಮಾಲ್ ಲೆಟರ್ಲಿರುತ್ತೆ. ಸೊ ಆ ಥರ ಯಾವುದು ನಾವು ಈಗ ಸಿಂಬಲ್ಸ್ನ ಯಾವ ರೀತಿ ಮೆನ್ಷನ್ ಮಾಡ್ತೀವಲ್ಲ ಅದನ್ನು ಕೊಟ್ಟಿದ್ದು ಯಾರು ಅಂತಂದರೆ ಬರ್ಲೀಜಿಯಸ್ ಕೊಡ್ತಾನೆ. ಸೊ ನಾವು ಸಿಂಬಲ್ಸ್ ಏನೇನು ಯೂಸ್ ಮಾಡ್ತಾ ಇದ್ವಿ ಅದೆಲ್ಲ ಯಾರ್ದು ಎಫರ್ಟ್ ಅಂದರೆ ಬರ್ಲೀಜಿಯಸ್ ಎಫರ್ಟು. ಯಾವಾಗ ಕೊಡ್ತಾನೆ ಅಂದರೆ 1880 ಅದನ್ನು ಅವನು ಮಾಡ್ತಾನೆ. ಎಗೇನ್ 1829 ಈಗ ಆಲ್ರೆಡಿ ಎಷ್ಟಾಗುತ್ತೆ, ಒಂದು 33 ಎಲಿಮೆಂಟ್ಗಳಾಗಿವೆ, ಅದನ್ನೆಲ್ಲ ಹೇಗಾದ್ರು ಮಾಡಿ ನಾವು ಅರೇಂಜ್ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಡೋಬ್ನಿಯರ್ ಅಂತ ಏನಿರ್ತಲ್ಲ, ಹಿ ವಾಸ್ ದ ಫಸ್ಟ್ ಒನ್ ಹೂ ಟ್ರೈ ಟು ಅರೇಂಜ್ ದಿ ಎಲಿಮೆಂಟ್ ಬೇಸ್ಡ್ ಆನ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಅದನ್ನ ಹೆಂಗಾರು ಮಾಡಿ ಅರೇಂಜ್ ಮಾಡೋಣ ಅಂತ ಅವನು ಏನು ಮಾಡ್ತಾನೆ, ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವನೇನು ಮಾಡ್ತಾನೆ, ಇರೋವಂಥ ಎಲಿಮೆಂಟ್ಗಳನ್ನೆಲ್ಲ ಏನು ಮಾಡ್ತಾನೆ, ಗ್ರೂಪ್ ಮಾಡ್ತಾನೆ. ಗ್ರೂಪ್ ಮಾಡಿಬಿಟ್ಟು ಅವನು ಐಡೆಂಟಿಫೈ ಮಾಡ್ತಾನೆ ಅಂದರೆ, ಈಗ 3 ಎಲಿಮೆಂಟ್ ತೊಗೊಂಡ್ರೆ ಅದರದ್ದು ಅಟಾಮಿಕ್ ಮಾಸಸ್ನ ತೊಗೊಂಡ್ರೆ ನಾವು ಅಟಾಮಿಕ್ ಮಾಸಸ್ ಮಿಡಲ್ ಒಂದು ಆವ್ರೇಜ್ ಆಫ್ ಬೋತ್ 2 ಇರುತ್ತೆ ಅಂತ ಅವ್ನು ಹೇಳ್ತಾನೆ. ಸೊ ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ನ ಖರ್ಚು ಮಾಡಿಕೊಂಡ್ರೆ ಆಲ್ ದೋಸ್ 3 ಎಲಿಮೆಂಟ್ಸ್ ದೇ ಹ್ಯಾವ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಟ್ರಯಾಡ್ಸ್ ಅಂತ ಕರೆದ 3 ಎಲಿಮೆಂಟು ಒಂದೇ ಥರ ಬಿಹೇವ್ ಮಾಡ್ತಾ ಇರೋವಂಥದ್ದು. ಯಾವ್ಯಾವ್ದು ಅವ್ನು ಮಾಡ್ದ ಅಂತಂದರೆ, ಲಿಥಿಯಂ, ಸೋಡಿಯಂ, ಪೊಟಾಷಿಯಂನ ತೊಗೊಂಡ. ನೋಡಿ, ಲಿಥಿಯಂದು ಅಟಾಮಿಕ್ ಮಾಸು 7 ಇದೆ, ಪೊಟಾಷಿಯಂದು ಅಟಾಮಿಕ್ ಮಾಸು 39 ಇದೆ. 7 + 39 ಆ್ಯಡ್ ಮಾಡಿದ್ರೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, 23 ಬರುತ್ತೆ. ದಟ್ಸ್ ದ ಎಕ್ಸಾಕ್ಟ್ ಮಾಸ್ ಆಫ್ ಸೋಡಿಯಂ ಆಗಿರುತ್ತೆ. ಆ ಥರ ಕ್ಯಾಲ್ಶಿಯಮು, ಸ್ಟ್ಯಾನ್ಶಿಯಮು, ಬೇರಿಯಮ್ನ ತೊಗೊಂಡ. ಕ್ಯಾಲ್ಶಿಯಂಗೆ 40 ಇದೆ, ಬೇರಿಯಂಗೆ 137 ಇದೆ. ಇದು ಅಟಾಮಿಕ್ ಮಾಸ್ ಹೇಳ್ತಾ ಇದ್ದೀನಿ. ಸೊ ಅಟಾಮಿಕ್ ಮಾಸ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸು, ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಡ್ ಮಾಡೋವಂಥದ್ದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಕನ್ಸಿಡರ್ ಮಾಡಲ್ಲ, ಬಿಕಾಸ್ ನಂಬರ್ ಆಫ್ ದ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ವೆರಿ ನೆಗ್ಲಿಜಬಲ್ ಅಂತ ಹೇಳ್ತೀವಿ. ಹಂಗಾಗಿ ಅವೆರಡು ಆ್ಯಡ್ ಮಾಡಿದಾಗ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಆಟಮ್ಲಿರುವಂಥ ಆ್ಯಡ್ ಮಾಡಿದಾಗ ನನಗೆ ಏನಾಗುತ್ತೆ, ಅಟಾಮಿಕ್ ಮಾಸ್ ಬರುತ್ತೆ. ಅಟಾಮಿಕ್ ಮಾಸು ಕ್ಯಾಲ್ಶಿಯಮ್ದು 40 ಇದೆ, ಬೇರಿಯಮ್ದು 137 ಇದೆ. ಕ್ಯಾಲ್ಶಿಯಮ್ದು 40 ಮತ್ತು ಬೇರಿಯಮ್ದು 137 ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 88 ಬರ್ತಾ ಹೋಯಿತು. ಅದೇ ಥರ ಕ್ಲೋರಿನು, ಬ್ರೋಮಿನು, ಅಯೋಡಿನು ಮಾಡಿದ. ಅವಾಗ ಆ ದೋಸ್ 3 ಎಲಿಮೆಂಟ್ಸ್ ಯಾವ್ದನ್ನು ನಾನು ಗ್ರೂಪ್ ಮಾಡ್ಕೊಂಡಿದ್ದಲ್ಲ, ಟ್ರಯಾಡ್ಸ್ ಅಂತ ಯಾವುದಾಗಿತ್ತಲ್ಲ, ಅದೇನಾಗಿತ್ತು, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇತ್ತು. ಹಂಗಾಗಿ ಆ 3 ನಾವು ಮಾಡ್ತಾ ಹೋದ. ಆದರೆ ಇ ವಾಸ್ ಅನೇಬಲ್ ಟು ಫೈಂಡ್ ಮೋರ್ ದ್ಯಾನ್ ದಟ್. ಈಗ 3 ಅಷ್ಟೇ ಕಂಡುಹಿಡಿದ, ಯಾಕೆಲ್ಲ 3 2 ಸರಿಯಾಗಿ ಬಂತು, 3rd ಎಗೇನ್ ದೇರ್ವಿ 80.15 ಬಂತು, ಯಾಕೆ ಅಂತ ಅವ್ನು ಹೇಳೋಕ್ಕಾಗಲ್ಲ. ದಿಸ್ ವಾಸ್ ಅಟ್ಲೀಸ್ಟ್ ಹೀ ಮೇಡ್ ಎ ಬಿಗ್ನಿಂಗ್, ದಿಸ್ ವಾಸ್ ಅ ಹಂಬಲ್ ಬಿಗ್ನಿಂಗ್ ವೇರ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಮೇಡ್ ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್. ಆ ಇದಕ್ಕೋಸ್ಕರ, ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ, ಇನ್ನೊಂದು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಮಾಡಿಕೊಟ್ರು. ಅದೇ ಥರ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಮಾಡ್ದ, ಕ್ಯಾಲ್ಶಿಯಂ, ಸ್ಟ್ಯಾನ್ಶಿಯಂ, ಬೇರಿಯಮ್ ಆಯಿತು, ಸಲ್ಫರ್, ಸೆಲಿನಿಯಂ, ಟೆಲಿನಿಯಂ ಆಯಿತು, ಲಿಥಿಯ, ಪೊಟಾಷಿಯಂ ಅವರು ಮಾಡ್ತಾ ಹೋದರು. ಸೊ ಈಗೇನು ಏನಾಯಿತು, ಇವನ್ನೆಲ್ಲ ಇರೋವಂಥ ಎಲಿಮೆಂಟ್ಸ್ ಎಲ್ಲನೂ ಅರೇಂಜ್ ಮಾಡೋಕ್ಕೆ ಅವ್ನಿಗೆ ಆಗಲಿಲ್ಲ. ಸೊ ಕೆಲವನ್ನಷ್ಟೇ ಆ ಟ್ರಯಲ್ಸ್ ಥರ ಬಿಹೇವ್ ಮಾಡ್ದ. ಅದಕ್ಕೆ ನೆಕ್ಸ್ಟ್ ಏನು ಮಾಡಿದ್ರು, ಇನ್ನೇನಾದರೂ ಮಾಡೋಕ್ಕಾಗತ್ತಾ ಅಂತ ನ್ಯೂಲ್ಯಾಂಡ್ ಏನು ಮಾಡ್ತಾನೆ ಅಂದರೆ, ಈ 8 ಎಲಿಮೆಂಟ್ಸ್ ಏನು ಮಾಡ್ತಾನೆ, ಅವನು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾನೆ. ಆಲ್ರೆಡಿ ಅಷ್ಟೊತ್ತಾಗಲೇ 62 ಎಲಿಮೆಂಟ್ಸ್ ಗೊತ್ತಾಗಿರುತ್ತೆ. 1864 ಲಾ ಆಫ್ ಆ್ಯಕ್ಟಿವ್ಸ್ ಅಂತ ಹೇಳ್ತೀವಿ, 8 ಎಲಿಮೆಂಟ್ಸ್ಗಳನ್ನ ಸೇರಿಸ್ಕೊಂಡು ಅವನೇನು ಮಾಡ್ತಾ ಹೋಗ್ತಾನೆ, ಅರೇಂಜ್ ಮಾಡ್ತಾ ಹೋಗ್ತಾನೆ. ಏಕೆ ಬೇಸ್ಡ್ ಆನ್ ದಿ ಅಟಾಮಿಕ್ ಮಾಸ್ ಓನ್ಲಿ, ಲೋಯೆಸ್ಟ್ಗೆ ಹೈಯೆಸ್ಟ್ ಇರುವಂಥ ಎಲಿಮೆಂಟ್ಸ್ನೆಲ್ಲ ನಾನು ಏನು ಮಾಡೋಣ, ಅಟಾಮಿಕ್ ಮಾಸ್ ಯಾವುದೋ ಒಂದು ಆರ್ಡ್ರಲ್ಲಿ ಅದನ್ನು ಅರೇಂಜ್ ಮಾಡಬೇಕಲ್ಲ, ಅಟಾಮಿಕ್ ಮಾಸ್ ಪ್ರಕಾರ ಎಲ್ಲನೂ ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅವನೇನು ಮಾಡ್ತಾನೆ, ಅರೇಂಜ್ ಮಾಡ್ಕೊಳ್ತಾ ಹೋಗ್ತಾನೆ. ಬಟ್ ಅರೇಂಜ್ ಮಾಡ್ಕೊಳ್ತಾ ಹೋದಾಗ ಅವನಿಗೊಂದು ಏನು ಕಾಣಿಸುತ್ತೆ ಅಂದರೆ, ಫಸ್ಟ್ ಎಲಿಮೆಂಟು ಮತ್ತು 8th ಎಲಿಮೆಂಟು ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್
ಪ್ರಾಪರ್ಟಿ ಇರೋವಂಥದ್ದು ಅವ್ನಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಅವನೇನು ಹೇಳ್ತಾನೆ, ಸಪ್ತ ಸ್ವರಗಳು, ಅದಕ್ಕೆ ಲಾ ಆಫ್ ಆಕ್ಟಿವ್ಸ್ ಅಂತ ಕರಿತಾನೆ. ಅಂದರೆ ಏನು ಅಂತಂದರೆ, ಈಗ ನಾವು ಸ್ವರಗಳನ್ನ ತಗೊಂಡ್ರೆ ಸರಿಗಮಪ ಸರಿಗಮಪ ದ ನಿಸ ಅಂತ ಹೇಳ್ತೀವಲ್ಲ, ಸ ಆದ್ಮೇಲೆ ಏನಾಗುತ್ತೆ, ಮತ್ತೆ ಅದೇನಾಗುತ್ತೆ, ಮತ್ತೆ ಸಾಗೆ ಬರುತ್ತೆ. ಸೊ ಅದೇ ಥರ ಇವನೇನು ಮಾಡ್ತಾನೆ, ಇರೋವಂಥ ಎಲಿಮೆಂಟ್ಸ್ನೆಲ್ಲ ಅರೇಂಜ್ ಮಾಡಿದಾಗ ಅವನೇನು ಹೇಳ್ಕೊಳ್ತಂದ್ರೆ, ಏತ್ ಎಲಿಮೆಂಟು ಆಲ್ಮೋಸ್ಟ್ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಇದೆ ಅಂತ ಅವನೇನು ಮಾಡ್ತಾನೆ, ಅವನಿಗೆ ಗೊತ್ತಾಗತ್ತೆ. ಲಿಥಿಯಂ, ಬೇರಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಆಯಿತು. ಅದಕ್ಕೆ ನೆಕ್ಸ್ಟ್ ಅದಾದಮೇಲೆ ಅರೇಂಜ್ ಮಾಡಿದಾಗ ಸೋಡಿಯಂ ಬಂತು. ಲಿಥಿಯಮ್ಮು ಮತ್ತು ಸೋಡಿಯಮ್ಮು ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇದೆ. ಆಫ್ಟರ್ ದಿ ಏತ್ ಎಲಿಮೆಂಟ್ ನನಗೆ ಸೆವೆಂತ್ ಆದಮೇಲೆ ಏತ್ ಬಂತಲ್ಲ, ಫಸ್ಟ್ ಆ್ಯಂಡ್ ಏತ್ ವಿಲ್ ಗೋಯಿಂಟಿ ಆದ ಸೇಮ್ ಪ್ರಾಪರ್ಟಿ. ಸೆಕೆಂಡ್ ಆ್ಯಂಡ್ ನೈನ್ತ್ ದೇ ಗೋಯಿಂಟಿ ಆದ ಸೇಮ್ ಪ್ರಾಪರ್ಟಿ, ಆರ್ ದೇ ಗೋಯಿಂಟಿ ರಿಪೀಟ್ ಆಫ್ಟರ್ ದಿ ಏತ್. ಸೊ ಅದೇ ಥರ ಬೋರಾನು, ಅಲ್ಯೂಮಿನಿಯಮು, ಕಾರ್ಬನ್ನು, ಸಿಲಿಕಾನು, ಸೋಡಿಯಮ್ಮು, ಸಾರಿ ನೈಟ್ರೋಜನ್ನು, ಫಾಸ್ಫರಸ್ಸು, ಆಕ್ಸಿಜನ್ನು, ಸಲ್ಫರು, ಫ್ಲೋರಿನು, ಕ್ಲೋರಿನ್, ದೇ ಗೋಯಿಂಟ್ ಆರ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸು ಅಂತ ಹೇಳ್ತಾ, ಬಟ್ ಈ ಆಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ವೇಟ್. ಸೊ ಆಫ್ಟರ್ ಏತ್ ಎಲಿಮೆಂಟ್ ಆದಮೇಲೆ ಸೇಮ್ ದ ಎಲಿಮೆಂಟ್ ವಿಲ್ ಬಿ ರಿಪೀಟೆಡ್ ಹ್ಯಾವಿಂಗ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಅವ್ನು ಹೇಳ್ದ. ಇದಕ್ಕೆ ನಾವೇನಂತೀವಿ, ಲಾ ಆಫ್ ಆಕ್ಟಿವ್ಸ್ ಅಂತ ಹೇಳ್ತೀವಿ. ಆದರೆ ಅವ್ನಿಗೆ ಏನಾಗುತ್ತೆ ಅಂದರೆ, ಮಧ್ಯದಲ್ಲಿ ಎಷ್ಟೊಂದು ಗ್ಯಾಪ್ ಇತ್ತು, ಅದು ಗ್ಯಾಪ್ ಒಂದು ಬಿಡೋದಕ್ಕೆ ಅವ್ನಿಗೆ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಅದು ಡ್ರಾಬ್ಯಾಕು. ಆಮೇಲೆ ಆಸ್ ನಂಬರ್ ಆಫ್ ಎಲಿಮೆಂಟ್ಸ್ ಐಸೋಲೇಷನ್ ಆಗ್ತಾ ಇರೋಂಥದ್ದು, ಡಿಸ್ಕವರಿ ಆಗ್ತಾ ಇರೋದು ಜಾಸ್ತಿ ಆದಂಗೆ ಆ ಮೆಥಡು ಇಟ್ ವಾಸ್ ನಾಟ್ ಸಕ್ಸಸ್ಫುಲ್. ಲೇಟರ್ ಏನಾಗುತ್ತೆ ಅಂದರೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಟೂ ಆಫ್ ದೆಮ್. ಒನ್ ಇಸ್ ಕಾಲ್ ಎಸ್ ಲೂಥರ್ ಮೇಯರ್, ಅದರ್ ಒನ್ ಮ್ಯಾಂಡಲೀಫ್ ಅಂತ ಹೇಳ್ತೀವಿ. ಇಂಡಿಪೆಂಡೆಂಟ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅವ್ರೇನು ಮಾಡ್ತಾರೆ, ಪಿರಿಯಾಡ್ ಟೇಬಲ್ನ, ಈಗಿರೋಂಥ ಪಿರಿಯಾಡ್ ಟೇಬಲ್ನ ಯಾವುದೋ ಒಂದು ರೀತಿಯಲ್ಲಿ ಅರೇಂಜ್ ಮಾಡೋಣ ಅಂತ ಅವ್ರು ಅರೇಂಜ್ ಮಾಡ್ತಾ ಹೋಗ್ತಾರೆ. ಇಬ್ಬರು ಬೇರೆ ಬೇರೆ ಕಡೆ ಮಾಡ್ತಿರ್ತಾನೆ, ಲೂಥರ್ ಮೇಯರ್ ಒಂದು ಕಡೆ ಮಾಡ್ತಿರ್ತಾನೆ, ಮ್ಯಾಂಡಲೀಫ್ ಒಂದು ಕಡೆ ಮಾಡ್ತಿರ್ತಾನೆ. ಆದರೆ ಮ್ಯಾಂಡಲೀಫ್ನ ನಾವು ಫಾದರ್ ಆಫ್ ಪಿರಿಯಾಡ್ ಟೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದರ ಲೂಥರ್ ಮೇಯರ್. ಇಬ್ಬರೂ ಅಟ್ ಎ ಟೈಮ್ ಸೇಮ್ ಟೈಪ್ ಆಫ್ ವರ್ಕ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಇವನೇನು ಮಾಡ್ತಾರೆ, ಮ್ಯಾಂಡಲೀಫ್ ಇರ್ತಾನಲ್ಲ, ಅವನು ತುಂಬ ಎಕ್ಸ್ಪೋಜರ್ ಇರ್ತಾನೆ, ತನಗೆ ಏನು ಕಂಡಿದ್ದಾನೆ ಅದೆಲ್ಲ ಇಮಿಡಿಯೇಟ್ಲಿ ಅವನೇನು ಮಾಡ್ತಿರ್ತಾನೆ, ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಿರ್ತಾನೆ. ಆದರೆ ಲೂಥರ್ ಮೇಯರ್ ತುಂಬ ಮಾತಾಡ್ತಿರ್ತಾನೆ. ಅದಕ್ಕೆ ಹೇಳ್ತಾರಲ್ಲ, ಬಾಯಿರೋನು ಬರದಲ್ಲೂ ಗೆದ್ದ ಅಂತ. ಆ ರೀತಿ ಏನು ಮಾಡ್ತಾನೆ ಮ್ಯಾಂಡಲೀಫ್, ಏನು ಮಾಡ್ತಾನೆ, ತಾನು ಏನು ಮಾಡಿದನಲ್ಲ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವನು ಏನು ಮಾಡಿದನಲ್ಲ ಅದನ್ನು ಏನು ಮಾಡ್ತಾನೆ, ಬೊಬ್ಬಾಡ್ತಾನೆ ಅವನು, ಎಲ್ಲರಿಗೂ ಹೇಳ್ಕೊಳ್ತಾನೆ. ಹಾಗಾಗಿ ಇವತ್ತಿನವರೆಗೂ ನಾವೇನು ಮಾಡ್ತೀವಿ, ಮ್ಯಾಂಡಲೀಫ್ನ ಕನ್ಸಿಡರ್ ಮಾಡ್ತೀವಿ. ಇಬ್ಬರು ಫಾದರ್ ಇದ್ರು, ನಾವು ಮ್ಯಾಂಡಲೀಫ್ನ ಫಾದರ್ ಆಫ್ ಪಿರಿಯಾಡ್ ಟೇಬಲ್ ಅಂತ ಹೇಳ್ತೀವಿ. ಎಗೇನ್ ಇನ್ 2019 ನಾವೇನು ಮಾಡಿದ್ವಿ, IYPTs ಸೆಲೆಬ್ರೇಷನ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ. ಅದು ಯಾಕೆ ಮಾಡಿದ್ವಿ ಅಂದರೆ, ಆ ಮೆಂಡಲೀಫು ಒಂದು ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲ್ ಕೊಟ್ಟು 150 ಇಯರ್ಸ್ ಆಯಿತು ಅಂತ, ಆ ನೆನಪಿಗೋಸ್ಕರ, ಇಟ್ ಇಸ್ ಎ ಗ್ರೇಟ್ ಇನ್ವೆನ್ಷನ್ ಇನ್ ಕೆಮಿಸ್ಟ್ರಿ ಅಂತ ಹೇಳಿ ಅವ್ನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಆಫ್ಟರ್ 150 ಇಯರ್ಸ್ ವಿ ಹ್ಯಾವ್ ಸೆಲೆಬ್ರೇಟೆಡ್ IYPT, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ದು ಇಂಪಾರ್ಟೆನ್ಸು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಅದು ಮಾಡಿದ್ವಿ. ಬಟ್ ಆ ಟೈಮಲ್ಲಿ ನಾವು ಲೂಥರ್ ಮೇಯರ್ನ ನೆನೆಸ್ಕೊಳ್ಳೇ ಇಲ್ಲ. ಹಾಗಾಗಿ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು, ಈಗಿನ ಕಾಲಮಾನಕ್ಕೆ ಏನು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಲೆಮರಿ ಕಾಯಿ ಥರ ಇರೋದ್ರಿಂದ ನನಗೆ ಲಾಭ ಆಗಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಟ್. ಸೊ ನಿಮ್ಗೇನು ಫೇಮ್ ಬೇಕು, ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ರೆಕಗ್ನಿಷನ್ ಬೇಕು ಅಂತಂದರೆ ನೀವು ಅದನ್ನು 10 ಜನರ ಹತ್ರ ಹೇಳ್ಕೋಬೇಕಾಗತ್ತೆ. ಸೊ ಆ್ಯಕ್ಚುಲಿ ಏನು ಮಾಡ್ತಾರೆ, ಎಲ್ಲರ ಹತ್ರ ಹೇಳ್ಕೊಳ್ತಾನೆ, ಅದನ್ನು ಲೂಥರ್ ಮೇಯರ್ ಹೇಳ್ಕೊಳ್ಳಲ್ಲ. 1869 ಅವನೇನು ಮಾಡ್ತಾನೆ, ಅಷ್ಟಾಗಲ 56 ಎಲಿಮೆಂಟ್ಗಳಾಗಿರುತ್ತೆ, 56 ಎಲಿಮೆಂಟ್ನ ಬೇಸ್ಡ್ ಆನ್ ದೇರ್ ಅಟಾಮಿಕ್ ವೇಟ್ ಅದನ್ನ ಏನು ಮಾಡ್ತಾನೆ, ಪಿರಿಯಾಡಿಸಿಟಿ ಪ್ರಕಾರ ಅಂದರೆ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ದೇ ಗೋಯಿಂಗ್ ಟು ರಿಪೀಟ್, ದೇರ್ ವಿಲ್ ಬಿ ಎ ಪಿರಿಯಾಡಿಕಲಿ ದೇರ್ ವಿಲ್ ಬಿ ಎ ಚೇಂಜ್ ಇನ್ ದೇರ್ ಪ್ರಾಪರ್ಟೀಸ್. ಅದನ್ನು ಅರೇಂಜ್ ಮಾಡ್ಕೊಳ್ತಾ ಹೋಗ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ, ಲೂಥರ್ ಮೇಯರ್ ಅಂತ ಕರಿತೀವಿ. ಅಥವಾ ಆ ಲಾಗೆ ನಾವೇನಂತ ಕರಿತೀವಿ, ಅಟಾಮಿಕ್ ಸಾರಿ ಪಿರಿಯಾಡಿಕ್ ಲಾ ಅಂತ ನಾವು ಕನ್ಸಲ್ಟ್ ಮಾಡ್ಕೊಳ್ತೀವಿ. ಯಸ್, ಅರೇಂಜ್ ದಿ ಎಲಿಮೆಂಟ್ ಇನ್ ದಿ ಆರ್ಡರ್ ಆಫ್ ಅಟಾಮಿಕ್ ವೇಟ್ಸ್, ದೇ ಫಾಲ್ ಇನ್ ಟು ಗ್ರೂಪ್ ಆಫ್ ದಿ ಸಿಮಿಲರ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ರಿಲೇಟೆಡ್ ಟು ಪಿರಿಯಾಡಿಕ್ ಇಂಟರ್ವಲ್ಸ್. ಪಿರಿಯಾಡಿಕಲ್ ಇಂಟರ್ವಲ್ಸ್ಲ್ಲಿ ಅದನ್ನು ಮಾಡ್ತಾ ಹೋಗ್ತೀವಿ. ದಿಸ್ ಟೇಬಲ್ ವಾಸ್ ಅನ್ಫಾರ್ಚುನೇಟ್ಲಿ ವಾಸ್ ನಾಟ್ ಪಬ್ಲಿಷ್ಡ್ ಇನ್ 1817, ಎ ಇಯರ್ ಆಫ್ಟರ್ ಮೆಂಡಲೀಫ್ ಟೇಬಲ್ ವಾಸ್ ಪಬ್ಲಿಷ್ಡ್. ಆ್ಯಕ್ಚುಲಿ ಏನು ಮಾಡ್ತಾನೆ, ಮೆಂಡಲೀಫ್ ಫಸ್ಟ್ ಅದನ್ನು ಪಬ್ಲಿಷ್ ಮಾಡಿಬಿಡ್ತಾನೆ. ಅದಾದಮೇಲೆ ಇವನು ಹೇಳ್ತಾನೆ, ಎಸ್ ಐ ಆಲ್ಸೊ ಡನ್ ದಿ ಸೇಮ್ ವರ್ಕ್ ಅಂತ ಹೇಳ್ತಾನೆ. ಬಟ್ ಅವ್ನು ಫಸ್ಟ್ ಪಬ್ಲಿಷ್ ಮಾಡೋದಕ್ಕೋಸ್ಕರ ನಾನು ಹೇಳಿದ್ದಾನೆ, ಅವನು ಫಸ್ಟ್ ಅದನ್ನು ಹೊರಗಡೆ ಹೇಳಿದಕ್ಕೋಸ್ಕರ ಅವನ ನಾವಿವನು ನಾವು ನೆನೆಸ್ಕೊಳ್ತಾ ಹೋಗ್ತೀವಿ. ಸೊ ಲೂಥರ್ ಮೇಯರ್ ಏನು ಮಾಡ್ತಾನೆ, ಎಸ್ ಜರ್ಮನ್ ಕೆಮಿಸ್ಟ್, ಫಸ್ಟ್ ಟು ಕ್ಲಾಸಿಫೈ ದಿ ಎಲಿಮೆಂಟ್ಸ್ ಇನ್ ಟು ಗ್ರೂಪ್ಸ್. ಇದುವರೆಗೂ ನಾವೇನು ಮಾಡ್ತಾ ಇದ್ವಿ, ಎಲಿಮೆಂಟ್ಸ್ನ ಯಾವುದೋ ಒಂದು ಆರ್ಡ್ರಲ್ಲಿ ಅದನ್ನು ನಾವು ಜೋಡಿಸ್ತಾ ಹೋದ್ವಿ. ಆದರೆ ಇವನೇನು ಮಾಡ್ತಾನೆ, ಬೇಸ್ಡ್ ಆನ್ ದರ್ ಅಟಾಮಿಕ್ ವೇಟ್ ಗ್ರೂಪ್ಸ್ ಥರ ಅವನೇನು ಮಾಡ್ತಾನೆ, ಕ್ಲಾಸಿಫೈ ಮಾಡ್ತಾನೆ. ದ ಎಲಿಮೆಂಟ್ಸ್ ಆಫ್ಟರ್ ಎ ಸರ್ಟನ್ ಇಂಟರ್ವಲ್ಸ್ ಆಫ್ ಟೈಮ್ ದೇ ಗೋಯಿಂಗ್ ಆಫ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋವಂಥದ್ದು ರಿಪೀಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಸೊ ಯಸ್, ಅರೇಂಜ್ಡ್ ಅಕಾರ್ಡಿಂಗ್ ಟು ದರ್ ಅಟಾಮಿಕ್ ವೇಟ್ ಫಾಲ್ ಇಂಟು ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋವಂಥದ್ದನ್ನ ಪಿರಿಯಾಡಿಕ್ ಇಂಟರ್ವಲ್ಸ್ ಅರೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಎಗೇನ್ 1869 ಮೆಂಡಲೀಫ್ ಬರ್ತಾನೆ, ಅವನನ್ನು ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಎಗೇನ್ ಈಸ್ ಆಲ್ಸೋ ಅರೇಂಜ್ಡ್ ಅಕಾರ್ಡ್ ಟು ದೇರ್ ಅಟಾಮಿಕ್ ಮಾಸ್ ಓನ್ಲಿ. ಬಟ್ ಇವನೇನು ಮಾಡ್ತಾನೆ, ಕಾಲಮ್ಸಲ್ಲಿ ಅದನ್ನು ಅರೇಂಜ್ ಮಾಡಿರ್ತಾನೆ. ಸಿಮಿಲರ್ ಪ್ರಾಪರ್ಟೀಸ್ ಪುಟ್ ಇಂಟು ಸೇಮ್ ಕಾಲಮ್, ಸೇಮ್ ಕಾಲಮ್ಗೆ ಅದನ್ನು ಬರೋ ಥರ ಅವನೇನು ಮಾಡ್ತಾನೆ,
ಅರೇಂಜ್ ಮಾಡಿರ್ತಾನೆ. ಮೆಂಡೆಲೇವ್ಸ್ ಪ್ರೆಡಿಕ್ಟ್ ದಿ ಎಕ್ಸಿಸ್ಟೆನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಅನ್ನೋನ್ ಎಲಿಮೆಂಟ್ ವಿಚ್ ಹಿ ಕಾಲ್ಡ್ ಇಕ ಅಲ್ಯೂಮಿನಿಯಂ, ಇಕ ಬೋರಾನ್, ಇಕ ಸಿಲಿಕಾನ್. ಆದರೆ ಇವ್ ಮೆಂಡೆಲೇವ್ ಏನು ಮಾಡಿರ್ತಾನೆ ಅಂದರೆ ಇಸ್ ಎ ವೆರಿ ಇಂಟೆಲಿಜೆಂಟ್ ಫೆಲೋ. ಸೊ ನಮಗೆ ಪಿರಿಯಾಡಿಸಿಟಿ ಬಂದಾಗ, ಈಗ ಅರೇಂಜ್ ಮಾಡ್ತಾ ಹೋದಾಗ, ಅಟಾಮಿಕ್ ವೇಟ್ನ ಅರೇಂಜ್ ಮಾಡ್ತಾ ಇದ್ದಾಗ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರೋ ಸರಿ, ಕೆಲವೊಂದು ಗ್ಯಾಪ್ಗಳನ್ನ ಬಿಡ್ತಾನೆ. ಯಾಕೆಂದರೆ ಅದುವರೆಗೂ ಎಲ್ಲ ಎಲಿಮೆಂಟು ಕಂಡಿಡಿದಿರಲ್ಲ. ಮಿಕ್ಕವರೆಲ್ಲ ಏನು ಮಾಡಿದ್ರು, ಇರೋವಂಥ ಎಲಿಮೆಂಟ್ಸ್ಗಳನ್ನ ಏನು ಮಾಡಿದ್ರು, ಅರೇಂಜ್ ಮಾಡೋಕೆ ಟ್ರೈ ಮಾಡಿದ್ರು. ಇವನೇನು ಮಾಡ್ದಾ, ಇರುವಂಥ ಎಲಿಮೆಂಟ್ಗಳನ್ನೇ ಪ್ರಾಪರಾಗಿ ಅರೇಂಜ್ ಮಾಡೋಕೆ ಹೋದ, ಅದು ಯಾವ ಆ ಸ್ಲಾಟಲ್ಲಿ ಅಥವಾ ಆ ಗ್ರೂಪಲ್ಲಿ ಆ ಕಾಲಮಲ್ಲಿ ಫಿಟ್ ಇನ್ ಆಗಲಿಲ್ಲ ಅಂದಾಗ ಈ ಯೂಸ್ ಟು ಲೀವ್ ದಿ ಗ್ಯಾಪ್. ಈಗ ಅಲ್ಯೂಮಿನಿಯಂ ಆದಮೇಲೆ ಗ್ಯಾಪ್ ಇರ್ಬೋದು, ಬೋರಾನ್ ಆದಮೇಲೆ ಗ್ಯಾಪ್ ಇರ್ಬೋದು, ಸಿಲಿಕಾನ್ ಆದಮೇಲೆ ಗ್ಯಾಪ್ ಇದೆ ಅವನಿಗೆ ಇತ್ತು ಆ ಕಾಲಕ್ಕೆ. ಆ ಗ್ಯಾಪ್ಗಳನ್ನೆಲ್ಲ ಅವನು ಬಿಡ್ತಾ ಹೋದ. ಆಮೇಲೆ ಲೇಟರ್ ನಮ್ಗೆ ಗೊತ್ತಾಯಿತು ಅದು ಗೆಲಿನಿಯಮು, ಸ್ಕ್ಯಾಂಡಿಯಮು, ಜರ್ಮೀನಿಯಮ್ ಅಂತ. ಆದರೆ ಅವನಿಗೆ ಅದು ಪ್ರಾಪರ್ಟಿಗೆ ಸೂಟ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಏನು ಮಾಡ್ತಾ ಹೋದ, ಅವನು ಗ್ಯಾಪ್ಗಳನ್ನ ಬಿಡ್ತಾ ಹೋದ. ಅಗೇನ್ ಅವನದು ಇಷ್ಟು ನೀನು ನೋಡಿಕೊಂಡ್ರೆ ರೋಚಕವಾಗಿರುತ್ತೆ. ಅವನೇನು ಮಾಡ್ತಾನೆ ಅಂತಂದರೆ ಮ್ಯಾಚ್ ಬಾಕ್ಸ್ ಮೇಲೆ ಬರುತ್ತಲ್ಲ ಚಿತ್ರಗಳ, ಆ ಚಿತ್ರಗಳದ್ದು ಕಟ್ ಮಾಡಿಕೊಂಡು ಆ ಥರ ಅದನ್ನ ಅರೇಂಜ್ ಮಾಡ್ತಾ ಹೋದ ಅಂತ ಹೇಳ್ತಾಳೆ. ಇನ್ನೊಬ್ರು ಹೇಳ್ತಾರೆ ಡಿಸ್ಪ್ಯೂಟ್ ಕಾರ್ಡ್ಗಳಿರ್ತಾರೆ, ಅದನ್ನ ಇರುವಂಥ 52 ಡಿಸ್ಪ್ಯೂಟ್ ಕಾರ್ಡ್ಗಳನ್ನ ಬೈ ಪ್ರಾಬಬಿಲಿಟಿ ಮತ್ತು ಈ ಲೀಟರ್ ಆಗುತ್ತೆ, ಈ ಲೀಟರ್ ಆಗುತ್ತೆ, ಈ ಲೀಟರ್ ಆಗುತ್ತೆ ಅಂತ ಆ ರೀತಿಯಾಗಿ ಅವನು ಅರೇಂಜ್ ಮಾಡಿ ಪಿರಿಯಾಡಿಕ್ ಟೇಬಲ್ನ ಮಾಡ್ದ ಅಂತ ಹೇಳ್ತಾರೆ. ಏಕೆಂದರೆ ಅವನು ಪಿರಿಯಾಡಿಕ್ ಮಾಡಿದಾಗಲೂ ದೇರ್ ವಾಸ್ ಅ ಲಾಟ್ ಆಫ್ ಕ್ರಿಟಿಸೈಸೇಷನ್. ಅವರೇನು ಹೇಳ್ತಿದ್ರಂತೆ, ಹಿ ಈಸ್ ಕನ್ಸ್ಟ್ರಕ್ಟಿಂಗ್ ಎ ಬಿಲ್ಡಿಂಗ್ ವಿತೌಟ್ ದಿ ಬೇಸ್, ಪಾಯ ಇಲ್ದಲೆ ತಳಪಾಯ ಇಲ್ದಲೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಅವನು ಅಂತಲೂ ಅವನಿಗೆ ಅನ್ನಿಸ್ತಿದ್ರಂತೆ. ಯಾಕೆಂದರೆ ಅವನ ಎಲಿಮೆಂಟ್ಸ್ಗಳನ್ನ ಯಾವುದೋ ಒಂದು ಆರ್ಡ್ರಲ್ಲಿ ಜೋಡಿಸ್ತಾ ಹೋದ. ಈಗಲೂ ನಾವು ಅವನು ಆರ್ಡ್ರ್ ಏನಿದ್ದಿಲ್ಲ ಅದು ಕರೆಕ್ಟ್ ಅಂತ ಹೇಳ್ತೀವಿ, ಬಟ್ ಈ ವಾಸ್ ಅನೇಬಲ್ ಟು ಗಿವ್ ದಿ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಅವನಿಗಾಯಿತು. ಹಂಗಾಗಿ ಅವನೇನು ಮಾಡ್ತಾನೆ, ತಳ ಇಲ್ದಲೆ ಬುದ್ಧಿ ಇಲ್ದಲೆ ಅವನು ಹೇಳ್ತಾ ಇದ್ದಾನೆ, ತಳ ಇಲ್ದಲೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಅವನು ಅಂತ ಟೇಬಲ್ನ ಕಣ್ಣು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾನೆ ಅಂತ ಅವನಿಗೂ ಕ್ರಿಟಿಸೈಸ್ ಮಾಡಿದ್ರು. ಕ್ರಿಟಿಸೈಸೇಷನ್ ಇಸ್ ದಿ ಪಾರ್ಟ್ ಆಫ್ ಎವ್ರಿ ಎಲ್ಲ ಸಮಾಜದಲ್ಲಿದೆ, ಎಲ್ಲ ಸಿವಿಲೈಸೇಷನ್ ಇದೆ, ಎಲ್ಲ ಕಂಟ್ರಿನಲ್ಲೂ ಅದು ಇದ್ದೇ ಇದೆ. ಅಲ್ಲಿಗೂ ಅವರು ಮಾಡ್ತಾರೆ. ಸೊ ಇದು ಮೆಂಡೆಲೇವ್ ಏನು ಮಾಡ್ತಾನೆ ಅಂತಂದರೆ ಈ ಥರ ಒಂದು ಹ್ಯಾಂಡ್ ಸ್ಕ್ರಿಪ್ಟಲ್ಲಿ ಬರೆದಿರೋವಂಥದ್ದನ್ನೇ 1869 ಆ ಟೇಬಲ್ನ ಅವನೇನು ಮಾಡ್ತಾನೆ ಅಂದರೆ ಈ ರೀತಿಯಾಗಿ ತಂದೆ ಆದಂಥ ಸಿಂಬಲ್ ಮಾಡ್ಕೊಂಡಿದ್ದಾರೆ. ಅಟಾಮಿಕ್ ವೇಟ್ ಇರ್ಬೋದು, ಅಟಾಮಿಕ್ ಮಾಸ್ ಇರ್ಬೋದು, ಅದ್ರ ಮೇಲೆ ಅವನೇನು ಮಾಡ್ತಾ ಹೋಗ್ತಾನೆ, ಇರುವಂಥ ಎಲಿಮೆಂಟ್ಸ್ನೆಲ್ಲ ಅವನೇನು ಮಾಡ್ತಾನೆ ಅರೇಂಜ್ ಮಾಡ್ತಾ ಹೋಗ್ತಾನೆ. ಈ ಕಡೆ ರೈಟ್ ಸೈಡಲ್ಲಿ ಇರುವಂಥದ್ದು ನೋಡಿ, ಅದು ಕೆಲವೊಂದು ಏನಾಗಿದೆ, ಅಟಾಮಿಕ್ ಮಾಸ್ ಕಂಡಿಡಿದಿದ್ದಾರೆ ಆಲ್ರೆಡಿ, ಅಟಾಮಿಕ್ ಮಾಸ್ ಕಂಡಿಡಿದ್ದಾರೆ, ಬಟ್ ಆ ಎಲಿಮೆಂಟ್ ಯಾವುದು ಅಂತ ಗೊತ್ತಿಲ್ಲ. ಅಂಥ ಕಡೆಗೆಲ್ಲ ಅವನೇನು ಮಾಡಿದ್ದಾನೆ ಅಂದರೆ ಕ್ವಶನ್ ಮಾರ್ಕ್ ಹಾಕಿದ್ದಾನೆ ನೋಡಿ. 180 ಇದೆ, 180 ಪಕ್ಕದಲ್ಲಿ ಏನು ಮಾಡಿದ್ದಾನೆ ಅವನು, ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಇಲ್ಲಿ 70 ಇದೆ, 68 ಇದೆ, ಅಲ್ಲೆಲ್ಲ ಏನಾಗಿದೆ, ಅಟಾಮಿಕ್ ಮಾಸ್ ಬಿ ಆಲ್ರೆಡಿ ಫೌಂಡ್ ಔಟ್, ಅಟಾಮಿಕ್ ಮಾಸ್ನ ಕಂಡುಹಿಡಿದಿದ್ದೀವಿ, ಆದರೆ ಅದರದ್ದು ಅಲಿಮೆಂಟು ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ರು ಅದನ್ನೆಲ್ಲ ಅವನೇನು ಮಾಡ್ತಾ ಹೋದ, ಗ್ಯಾಪ್ ಬಿಡ್ತಾ ಹೋದ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ವೈ ವಿ ಕಾಲ್ ಇಮ್ ಹ್ಯಾಸ್ ದಿ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತಂದರೆ, ಈ ಯೂಸ್ ಇಸ್ ಬ್ರೈನ್ಸ್. ಅದ್ರ ಪ್ರಕಾರ ಅವನೇನು ಮಾಡ್ತಾ ಹೋದ, ಅರೇಂಜ್ ಮಾಡ್ತಾ ಹೋದ. ಈಗ ಬೋರಾನ್ ಆಯಿತು, ಅಲ್ಯೂಮಿನಿಯಂ ಆಯಿತು, ಅದಾದಮೇಲೆ ಏನಾಗಿದೆ, ಗ್ಯಾಪ್ ಇದೆ, ಅದನ್ನ ಏಕ ಅಲ್ಯೂಮಿನಿಯಂ ಅಂತ ಕರೆದ. ಆ ಥರ ಕಾರ್ಬನ್ನು ಸಿಲಿಕಾನ್ ಆಯಿತು, ಏಕ ಸಿಲಿಕಾನ್ ಅಂತ ಕರೆದ. ಅದನ್ನೆಲ್ಲ ಅವನೇನು ಮಾಡ್ದ, ಗ್ಯಾಪ್ ಬಿಡ್ತಾ ಹೋದ. ದಿಸ್ ಆಫ್ ಮೆಂಡೆಲೇವ್. ಅದಾದಮೇಲೆ ಏನಾಯಿತು ಅಂತಂದರೆ, ಈಗ 66 ಎಲಿಮೆಂಟ್ಸ್ ಇತ್ತು, ಅದನ್ನೆಲ್ಲ ಅವನು ಅರೇಂಜ್ ಮಾಡಿದ ಮೆಂಡೆಲೇವ್ಸು, ಮಧ್ಯ ಎಲ್ಲ ಗ್ಯಾಪ್ ಬಿಟ್ಟ. ಆದರೆ ಅದಾದ ತಕ್ಷಣ ಏನಾಯಿತು ಅಂದರೆ, ನೋಬಲ್ ಗ್ಯಾಸಸ್ಸು ಇನ್ವೆನ್ಷನ್ ಆಯಿತು. ಅದುವರೆಗೂ ನೋಬಲ್ ಗ್ಯಾಸಸ್ನ ಯಾರು ಹೇಳಿರಲಿಲ್ಲ. ನೋಬಲ್ ಗ್ಯಾಸಸ್ ಏನಾಯಿತು, ಇನ್ವೆನ್ಷನ್ ಆಯಿತು. ಇನ್ 1895 1901 ತನಕ ಎಲ್ಲ ನೋಬಲ್ ಗ್ಯಾಸಸ್ನೂ ಅವರು ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಲಾರ್ಡ್ ಲೇಲಿಂಗ್ ಏನು ಮಾಡ್ತಾನೆ, ಆರ್ಗಾನ ಕಂಡಿಡ್ತಾನೆ, ಅದೇ ಥರ ರ್ಯಾಮ್ಸೆ ಹೀಲಿಯಂನ ಕಂಡಿಡ್ತಾನೆ. ಹಾಗಾಗಿ ಅವ್ರಿಗೆ ಅದಕ್ಕೆ ನೋಬಲ್ ಪ್ರೈಸು ಬರುತ್ತೆ. ಅದಾದಮೇಲೆ ನಿಯಾನು, ಕ್ರಿಪ್ಟಾನು, ಜನಾನು ಎಲ್ಲ ಬರ್ತಾ ಹೋಗುತ್ತೆ. ಸೊ ಈ ನೋಬಲ್ ಗ್ಯಾಸಸ್ನ ಎಲ್ಲ ಅರೇಂಜ್ ಮಾಡ್ಬೇಕು. ಈಗ ಆಲ್ರೆಡಿ ಒಂದೇನಾಗಿದೆ, ಯಾವುದೋ ಒಂದು ಪ್ಯಾಟರ್ನೇ ಅರೇಂಜ್ ಮಾಡಿದ್ದಾರೆ, ಬಟ್ ಇದು ಯಾವಲ್ಲೂ ಎಲ್ಲೂ ಸೂಟ್ ಆಗ್ತಾ ಇಲ್ಲ, ಇದನ್ನೆಲ್ಲೂ ಫಿಟ್ ಇನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಪಿರಿಯಾಡಿಕ್ ಟೇಬಲ್ ಮತ್ತೆ ತಪ್ಪಾಯ್ತಾ, ಬೇರೆ ಏನಾದರೂ ಫಾರ್ಮರ್ ಮಾಡಬೇಕಾ ಅಂತ. ಅಗೇನ್ ಈ 1913 ಏನು ಮಾಡ್ತಾನೆ ಅಂದರೆ, ಇದೇನು ಮಾಡ್ತಾನೆ ಅಷ್ಟೊತ್ತಾಗಲೇ ಎಕ್ಸ್ರೇ ಕ್ರಿಸ್ಟೋಗ್ರಫಿಕ್ ಮೆಥಡ್ ಗೊತ್ತಾಗಿರುತ್ತೆ, ಅದನ್ನೇ ಯೂಸ್ ಮಾಡಿಕೊಂಡು ಮೋಸ್ಟ್ಲಿ ಏನು ಮಾಡ್ತಾನೆ ಅಂದರೆ, ಯಸ್ ಅರೇಂಜ್ ದಿ ಎಲಿಮೆಂಟ್ ನಾಟ್ ಅಕಾರ್ಡಿಂಗ್ ಟು ದರ್ ಅಟಾಮಿಕ್ ಮಾಸ್, ಯಸ್ ಸ್ಟಾರ್ಟೆಡ್ ಅರೇಂಜಿಂಗ್ ದೆಮ್ ಅಕಾರ್ಡಿಂಗ್ ಟು ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಪ್ರಕಾರ ನಾನು ಯಾಕೆ ಮಾಡಬಾರ್ದು ಅಂತ ಅವನೇನು ಹೇಳ್ತಾನೆ ಅಂದರೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ ನಾಟ್ ದಿ ಅಟಾಮಿಕ್ ಮಾಸ್. ಇದುವರೆಗೂ ಮಾಡಿರುವಂಥವ್ರು ಮೆಂಡೆಲೇವ್ ತನಕ ಮಾಡಿರುವಂಥವ್ರು ಏನು ಮಾಡ್ತಿದ್ರು, ದೇ ಯೂಸ್ ಟು ಕನ್ಸಿಡರ್ ಓನ್ಲಿ ದಿ ಅಟಾಮಿಕ್ ಮಾಸ್. ಇವನ್ನೆಲ್ಲ ಬೇರೆ ಥರ ಮಾಡೋಣ ಅಂದರೆ, ಯಾವಾಗೂ ಏನು ಮಾಡ್ತಾರೆ, ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಎಲ್ಲರೂ ಅಟಾಮಿಕ್ ಮಾಸ್ ಪ್ರಕಾರ ಅರೇಂಜ್ ಮಾಡ್ಕೊಳ್ತಾ ಇದ್ರು, ಮತ್ತೆ ಮತ್ತೆ ಅಟಾಮಿಕ್ ಮಾಸ್ನ ಕಂಡಿಡಿತಾ ಇದ್ರು, ಅದು ಯಾಕೆ ಗ್ಯಾಪ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ರು. ಬಟ್ ಇವನೇನು ಮಾಡ್ದೆ, ನಾವು ಆ ಥರ ಮಾಡೋದ್ಬೇಡ, ಅಟಾಮಿಕ್ ನಂಬರ್ ಪ್ರಕಾರ ಅರೇಂಜ್ ಮಾಡೋಣ ಅಂತ ಅಟಾಮಿಕ್ ನಂಬರ್ ಪ್ರಕಾರ ಅರೇಂಜ್ ಮಾಡ್ತಾನೆ. ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆನ್ ಆಟಮ್. ಅದರ ಪ್ರಕಾರ ಮಾಡ್ತಾನೆ. ಆ ಲಾಗೆ ನಾವೇನಂತ ಕರಿತೀವಿ, ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಇರೋಂಥ ಪಿರಿಯಾಡಿಕ್ ಲಾಗೆ ಅಥವಾ ಓಲ್ಡ್ ಪಿರಿಯಾಡಿಕ್ ಲಾಗೆ ನಾವೇನಂತ ಕರಿತೀವಿ ಅಂದರೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ಮಾಸಸ್ ಅಂತ ಯಾವ್ದು ಹೇಳ್ತೀವಿ ಅಂದರೆ ಓಲ್ಡ್. ನ್ಯೂ ಪಿರಿಯಾಡಿಕ್ ಲಾ ಪ್ರಕಾರ ಹೇಳ್ತೀವಿ ಅಂದರೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇ ಅಟಾಮಿಕ್ ನಂಬರ್ಸ್ ಅಂತ ಅವನು ಅಟಾಮಿಕ್ ನಂಬರ್ಸ್ ಪ್ರಕಾರ ಇದನ್ನು ಜೋಡಿಸ್ತಾ ಹೋಗ್ತಾನೆ. ಸೊ ಅಟಾಮಿಕ್ ನಂಬರ್ ಪ್ರಕಾರ ಜೋಡಿಸ್ತಾ ಹೋದಾಗ
ಅವನೇನು ಮಾಡ್ದ ಅದನ್ನು 1A, 2A, 3A, 4A, 5A, 6A ಆ ಥರ ಏನು ಮಾಡ್ದ ಕ್ಲಾಸಿಫೈ ಮಾಡ್ದ ಮೆಟಲ್ಸು ನಾನ್ ಮೆಟಲ್ಸು ಲ್ಯಾಂಥನೈಡ್ ಸೀರೀಸು ಆಕ್ಟಿನೈಡ್ ಸೀರೀಸು ಎಲ್ಲನೂ ಅದನ್ನ ಏನು ನಾವು ಏನು ಮಾಡ್ತೀವಿ ಅರೇಂಜ್ ಮಾಡ್ತಾ ಹೋಗಿ. ಬಟ್ ಲೇಟರ್ ಇಲ್ಲಿ ನೋಡ್ಕೊಳ್ಳಿ 1A, 2A ಇದೆ, ಅದಾದಮೇಲೆ 3A ಬರುತ್ತೆ, 4A, 5A, 6A, 7A, 8A ಆಯಿತು. ಅದಾದಮೇಲೆ ಏನಾಯಿತು 3B ಅಂತ ತೊಗೊಂಡ್ರು, ಡಿ ಬ್ಲಾಕ್ ಎಲಿಮೆಂಟ್ಸ್ನ ಆ ಥರ ಕ್ಲಾಸಿಫೈ ಮಾಡ್ತಾ ಇದ್ದೆ. ಅಗೇನ್ ದಟ್ ಲೀಡ್ಸ್ ಟು ಲಾಟ್ ಆಫ್ ಕನ್ಫ್ಯೂಷನ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಕೌಂಟ್ ಅಯ್ಯು ಪ್ಯಾಕ್ ಅವ್ರು ಏನು ಮಾಡಿದ್ರು 1, 2, 3, 4, 5 ಅಂತ 1 to 18 ಗ್ರೂಪ್ಸ್ನ ಅವರು ಕ್ಲಾಸಿಫೈ ಮಾಡಿದ್ರು. ಮುಂಚೆದ ಏನಿತ್ತಲ್ಲ ಅದನ್ನು ಹಾಗೆ ಇಟ್ಕೊಂಡ್ರಿ. ಇನ್ನು ನೋಡ್ಕೊಳ್ಳಿ ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ, ಥರ್ಡ್ ಗ್ರೂಪ್ಗೆ 3B ಅಂತ ಹೇಳ್ತಾರೆ, ಫೋರ್ತ್ಗೆ 4B ಅಂತಾರೆ, 5B, 6 6B, 7 ಆದರೆ 8, 9, 10 ಎಲ್ಲರೂ ಸೇರಿ ಅವರು 8 ಅಂತ ಕರಿತಿದ್ರು. ಅದು 8 ಆಯಿತು, ಇದನ್ನೆಲ್ಲ ಸೇರಿ 8 ಅಂತ ಕರೆದ್ರು. 1B, 1, 2B ಅಂತ ಆಯಿತು. ಸೊ ಅದು ಲಾಟ್ ಆಫ್ ಕನ್ಫ್ಯೂಷನ್ ಇತ್ತು, ಯಾಕೆ 1B, 2B ಕೊನೆಗೆ ತೊಗೊಂಡ್ರು ಅದನ್ನೆಲ್ಲ ಹೇಳೋದು ಕನ್ಫ್ಯೂಷನ್ ಆಯಿತು. ಅದನ್ನು ಅವಾಯ್ಡ್ ಮಾಡೋದಕ್ಕೆ 1 to 18 ಗ್ರೂಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡಿದ್ರಿ. 1 to 7 ಪೀರಿಯಡ್ಸಲ್ಲಿ ಅದನ್ನು ನಾವು ಕ್ಲಾಸಿಫೈ ಮಾಡಿದ್ವಿ. ಆದರೆ ಇದರಿಂದ ಏನು ಡ್ರಾಬ್ಯಾಕ್ ಇಲ್ವಾ ಅಂತ, ಈವನ್ ದಿಸ್ ಪಿರಿಯಾಡಿಕ್ ಟೇಬಲ್ ಆಲ್ಸೋ ಹ್ಯಾಸ್ ಎ ಡ್ರಾಬ್ಯಾಕ್. ಒಂದೇನಂದರೆ ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಏನು ಮಾಡ್ತಾ ಇದ್ದೀವಿ ನಾವು ಅಂದರೆ 17th ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀವಿ, ಫಸ್ಟ್ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀವಿ. ಇಟ್ ಹ್ಯಾಸ್ ಎ ಯುನಿಕ್ ಪ್ರಾಪರ್ಟಿ, ಅದೊಂದಿದೆ. ಎರಡನೇದು ಏನು ಮಾಡ್ತೀವಿ ಅಂದರೆ ಈ ಲ್ಯಾಂಥನೈಡ್ಸು ಆಕ್ಟಿನೈಡ್ಸ್ ಏನಿದೆಯಲ್ಲ, ಇಟ್ಸ್ ಎ ಕಂಟಿನ್ಯೂಯೇಷನ್. 56 ಆದಮೇಲೆ 57 ಆ ಥರ ಅರೇಂಜ್ ಮಾಡಬೇಕಾಗಿತ್ತು. ಇದೆ ಅಕೌಂಟ್ ಟು ದಿ ಅಟಾಮಿಕ್ ನಂಬರ್ ಪ್ರಕಾರ ಮಾಡ್ತಾ ಇದ್ದೀವಿ ನಾವು ಅಂದರೆ ಆ ರೀತಿ ಮಾಡಿದ್ರೆ ಅದನ್ನು ನಾವು ಏನು ಮಾಡಿದ್ವಿ, ಸಪ್ರೇಟಾಗಿ ಮಾಡಿದ್ವಿ. ಯಾಕೆ ಸಪ್ರೇಟಾಗಿ ಮಾಡಿದ್ರು ಅಂದರೆ ಈ ಲ್ಯಾಂಥನೈಡ್ಸು ಆಕ್ಟಿನೈಡ್ಸು ದೇ ಗೋಯಿಂಗ್ ಟು ಹ್ಯಾವ್ ದ ಸೇಮ್ ಸೆಟ್ ಆಫ್ ಪ್ರಾಪರ್ಟೀಸ್. ಅದು ಅದ್ರ ಜೊತೆಗೆ ಇದ್ದಿದ್ರೆ ಏನಾಗ್ತಿತ್ತು, ರಾವಣನ ತಲೆ ಥರ ಆ ಪಿರಿಯಾಡಿಕ್ ಟೇಬಲ್ ಏನಾಗ್ಬಿಡ್ತಿತ್ತು, ಕಾಂಪ್ಯಾಕ್ಟ್ ಆಗ್ದಲೆ ಮಧ್ಯದಲ್ಲಿ ದೊಡ್ಡದಾಗ್ಬಿಡ್ತಿತ್ತು. ನಾವು ಅದನ್ನು ಈಗ ಹಿಂಗೆ ಚಿಕ್ಕದಾಗಿ ಕಾಂಪ್ಯಾಕ್ಟಾಗಿ ಮಾಡ್ಕೊಂಡಿದ್ದೀವಲ್ಲ, ಅದು ಮಾಡೋಕ್ಕೆ ಕಷ್ಟ ಆಗ್ತಿರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ರು, ಸಪ್ರೇಟಾಗಿ ಅದನ್ನು ಅರೇಂಜ್ರು. ಅಗೇನ್ ಸೀಬರ್ಗ್ ಏನು ಮಾಡ್ತಾನೆ, ಡಿಸ್ಕವರ್ಡ್ ಅದರ್ ಎಲಿಮೆಂಟ್ 94 to 102 ಎಲಿಮೆಂಟ್ಸ್ನ ಸೀಬೋರ್ಗ್ ಅನ್ನೋರು ಕಂಡುಹಿಡಿತಾರೆ. ಲ್ಯಾಂಥನೈಡ್ಸ್ ಆಕ್ಸಿನೈಡ್ಸ್ ಅನ್ನೋ ಬೇರೆ ಥರ ಮಾಡ್ತೀನಿ. ಈ ಸೀಬೋರ್ಗ್ ಏನು ಮಾಡ್ತಾರೆ ಅಂದರೆ 100 ಐಸೋಟೋಪ್ಸ್ ಐಡೆಂಟಿಫಿಕೇಷನ್ ಮಾಡ್ತಾರೆ. ಈ 1915 106 ಎಲಿಮೆಂಟ್ಸ್ 106 ಎಲಿಮೆಂಟ್ ವಾಸ್ ನೇಮ್ಡ್ ಬೈ ದಿ ನೇಮ್ಡ್ ಆಫ್ಟರ್. ನೆಕ್ಸ್ಟ್ ಏನು ಮಾಡಿದ್ರು, ಎಲಿಮೆಂಟ್ಸ್ ಎಲ್ಲ ಆಗ್ತಾ ಹೋಯಿತು. ಎಲಿಮೆಂಟ್ಸ್ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಆ ಎಲಿಮೆಂಟ್ಸ್ಗಳಿಗೆ ಹೆಸರು ಕೊಡೋಕ್ಕೆ ಶುರು ಮಾಡಿದ್ರು. ಯಾವುದು ಆರ್ಟಿಫಿಷಿಯಲಿ ಅಂತ ಏನು ಹೇಳ್ತೀವಿ, ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಏನಿದೆಯಲ್ಲ, ಅದಕ್ಕೆ ದೇ ಸ್ಟಾರ್ಟೆಡ್ ಗಿವಿಂಗ್ ದಿ ನೇಮ್ಸ್ ಆಫ್ ಎ ಪರ್ಸನ್ ಹೂ ಕಾಂಟ್ರಿಬ್ಯೂಟೆಡ್ ಟು ದಿ ಎವಲ್ಯೂಷನ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಇರ್ಬೋದು, ಇಲ್ಲಾಂದರೆ ಎವಲ್ಯೂಷನ್ ಆಫ್ ದಿ ಕೆಮಿಸ್ಟ್ರಿ. ಯಾವುದೋ ಒಂದು ಇಂಪಾರ್ಟೆಂಟ್ ಮಾಡ್ ಈಗ ಮೇಡಮ್ ಕ್ಯೂರಿ ಇರ್ಬೋದು, ರೂದರ್ಫೋರ್ಡ್ ಇರ್ಬೋದು, ಅಥವಾ ಕ್ಯಾಲಿಫೋರ್ನಿಯಾ ಇರ್ಬೋದು, ಹಾಗೆ ಕೆಲವೊಂದು ಕಂಟ್ರಿಗಳಲ್ಲಿ ಮಾಡಿರುವಂಥದ್ದು, ಕೆಲವೊಂದು ಲ್ಯಾಬ್ಗಳ ಹೆಸರು, ಹಾಗಾಗಿ ಮಾಡ್ತಾ ಹೋದರು. ಸೊ ಹಾಗಾಗಿ ಏನು ಮಾಡಿದ್ರು, ಅವ್ರ ಹೆಸರುಗಳನ್ನ ಇಡಕ್ಕೆ ಶುರು ಮಾಡಿದ್ರು. ಸೊ ಆಲ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಆನ್ 4 P's ಅಂತ ಹೇಳ್ತಾರೆ. ಒಂದು ನೇಮ್ ಆಫ್ ದಿ ಪರ್ಸನಾಲಿಟೀಸ್ ಇಟ್ಟಿದ್ದಾರೆ, ನೇಮ್ ಆಫ್ ಎ ಪರ್ಸನ್ ಇಟ್ಟಿದ್ದಾರೆ, ನೇಮ್ ಆಫ್ ದಿ ಕಂಟ್ರಿ ಇಟ್ಟಿದ್ದಾರೆ, ನೇಮ್ ಆಫ್ ದಿ ಪ್ಲೇಸ್ ಇಟ್ಟಿದ್ದಾರೆ, ಅದೇ ರೀತಿ ನೇಮ್ ಆಫ್ ದಿ ಲ್ಯಾಬ್ ಇಟ್ಟಿದ್ದಾರೆ. ಸೊ ಈ ನೇಮ್ ಆಫ್ ದಿ ಪ್ಲಾನೆಟ್, ಸೊ ಈ 4 P's ಒಂದು ನೇಮ್ ಆಫ್ ದಿ ಪ್ಲಾನೆಟ್ ಇಟ್ಟಿದ್ದಾರೆ, ಕೆಲವೊಂದು ನೇಮ್ ಆಫ್ ದಿ ಪ್ಲೇಸ್ ಇಟ್ಟಿದ್ದಾರೆ, ಕೆಲವೊಂದು ನೇಮ್ ಆಫ್ ದಿ ಪರ್ಸನ್ಸ್ ಇಟ್ಟಿದ್ದಾರೆ, ನೇಮ್ ಆಫ್ ದಿ ಪರ್ಸನಾಲಿಟೀಸು ಅಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಗೆ ಹೆಸರು ಕೊಡ್ತಾ ಹೋದರು. ಸೊ ನಾನು ಹೇಳಿದಂಗೆ ಸೀಬೋರ್ಗ್ ಅನ್ನೋನು ಏನು ಮಾಡ್ತಾನೆ, 8 ಎಲಿಮೆಂಟ್ಸು ಅವ್ನ ಲ್ಯಾಬಿಂದ ಹೊರಗಡೆ ಬರುತ್ತೆ. ಯಾವ್ಯಾವುದು ಅಂದರೆ PU, AM, CM, CF, BK, FN, ES, MD. ಸೊ ಈ 8 ಎಲಿಮೆಂಟ್ಗಳನ್ನ ಅವ್ನು ಡಿಸ್ಕವರ್ ಮಾಡ್ತಾನೆ. ಹಾಗಾಗಿ ಅವನಿಗೂ ಒಂದು 106 ಇದೆಯಲ್ಲ, ಅವನಿಗೆ ಹೆಸರು ಕೊಡ್ತಾರೆ, ಸಿಬೋರ್ಗೇನೇಮ್ ಅಂತ ಕರಿತೀವಿ ಅದನ್ನು ಅವನಿಗೆ ಕೊಡ್ತಾರೆ. ಬಟ್ ವಿಕ್ಟೋರ್ಗೆಲ್ಲ ಯಾವಾಗ ಹೆಸರು ಕೊಟ್ಟರು ಅಂದರೆ, ಇವ್ನು ಸತ್ತೋಗಿದ್ದಾನೆ ಈಗ 1919 ಸತ್ತಿದ್ದಾನೆ, ಬಟ್ ಅವ್ನು ಬದುಕಿದ್ದಾಗಲೇ ಅವನದು ಎಲಿಮೆಂಟು ಅವನ ಹೆಸರು ಇರುವಂಥ ಎಲಿಮೆಂಟು ಪಿರಿಯಾಡಿಕ್ ಟೇಬಲ್ ಇತ್ತು. ಇಟ್ ವಾಸ್ ಅನ್ ಅಚೀವ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅದುವರೆಗೂ ಬದುಕಿದ್ದವ್ರಿಗೆ ಯಾರಿಗೂ ಹಾನರ್ ಸಿಕ್ಕಿರಲಿಲ್ಲ. ಇ ವಾಸ್ ದ ಓನ್ಲಿ ಪರ್ಸನ್ ಹೂ ಗಾಟ್ ದಟ್ ಆನರ್ ಗೆಟಿಂಗ್ ಇಸ್ ನೇಮ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಆಫ್ಟರ್ ಡಿಸ್ಕವರಿಂಗ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಸೆಟ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಹಾಗಾಗಿ ಇಟ್ಸ್ ಎ ಗ್ರೇಟ್ ಥಿಂಗ್ ಟು. ಅದೇ ಥರ ಈಗ ಅಗೇನ್ ಅಟಾಮಿಕ್ ನಂಬರ್ 2016 ಮತ್ತೆ 4 ಅಟಾಮಿಕ್ ವೇಟ್ ಆಯಿತು. 1912 ತನಕ ಸಿಬೋರ್ಗ್ ಮಾಡಿದ್ದ, 13, 15, 17, 18 ಮತ್ತೆ ಅರೇಂಜ್ ಆಯಿತು. ಸೊ ನಾನು ಹೇಳಿದ್ದೆ ಎವಲ್ಯೂಷನ್ ಅದು ಆಗ್ತಾನೆ ಇದೆ, ಇಲ್ಲಿ ಮುಗೀತು ಅಂತ 2016 ಅದನ್ನು ಮಾಡ್ತಾ ಹೋದರು. ಈಗ ಅಟ್ ಪ್ರೆಸೆಂಟ್ ಎಷ್ಟು ಎಲಿಮೆಂಟ್ ಇದೆ ಅಂದರೆ 108 ಇದೆ. ಸೊ ನೀವು ತೊಗೊಂಡ್ರೆ 17th century ತೊಗೊಂಡ್ರೆ 31 ಎಲಿಮೆಂಟ್ಸ್ ಇತ್ತು, 1869 ತೊಗೊಂಡ್ರೆ 63 ಆಯಿತು, ಎಗೇನ್ 101 ತೊಗೊಂಡ್ರೆ ನೋಬಲ್ ಗ್ಯಾಸಸ್ ಅಡಿಷನ್ ಆಯಿತು, ನೆಕ್ಸ್ಟ್ 2016 ತೊಗೊಂಡ್ರೆ ನಿಮಗೆ ಮತ್ತೆ 4 ಎಲಿಮೆಂಟ್ಸ್ ಆಯಿತು. ಸೊ ಅಟ್ ಪ್ರೆಸೆಂಟ್ ನಮ್ಗೆ ಎಷ್ಟಿದೆ ಅಂದರೆ ಎಲಿಮೆಂಟ್ಗಳಿವೆ. ಆ ಎಲಿಮೆಂಟ್ಗಳನ್ನು ನಾನು ಅರೇಂಜ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ದೇ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಹಾಗಾಗಿ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೀವು ತುಂಬ ಇಂಟ್ರೆಸ್ಟ್ನ ತೊಗೋಬೇಕಾಗತ್ತೆ, ಮತ್ತೆ ಮತ್ತೆ ಅದನ್ನು ನೋಡಿ ನೀವು ಏನು ಮಾಡ್ಕೋಬೇಕಾಗತ್ತೆ, ಕಲ್ತ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ನಿಮಗೆ ಫಸ್ಟ್ ಒಂದಷ್ಟು ಪಿರಿಯಡ್ಗಳು, ಎಸ್ ಬ್ಲಾಕ್ ಇರ್ಬೋದು, ಪಿ ಬ್ಲಾಕ್ ಇರ್ಬೋದು, ಡಿ ಬ್ಲಾಕ್ ಇರ್ಬೋದು. ನಾವು ಹೆಂಗೆ ಸ್ಟಡಿ ಮಾಡ್ತೀವಿ ಅಂದರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಓದ್ತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಓದ್ತೀವಿ, ಟಿ ಬ್ಲಾಕ್ ಎಲಿಮೆಂಟ್ಸ್, ಲ್ಯಾಂಥನೈಡ್ಸ್, ಆಕ್ಟಿನೈಡ್ಸ್ ಅಂತ ಓದ್ತೀವಿ. ಯಾಕೆ ಅದನ್ನು ಸೆಟ್ ಆಫ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಓದ್ತೀವಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ದಿ ಪಿರಿಯಾಡಿಸಿಟಿ. ಅದನ್ನು ನನಗೆ ಪಿರಿಯಾಡಿಕ್ ಟೇಬಲ್ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಪಿರಿಯಾಡಿಕ್ ಟೇಬಲ್ನ
ತುಂಬ ಇಂಟ್ರೆಸ್ಟ್ ಕೊಟ್ಟು ಓದಬೇಕಾಗತ್ತೆ. ಪಿರಿಯಾಡಿಕ್ ಟೇಬಲ್ ಇಲ್ಲ ಅಂದರೆ ಕೆಮಿಸ್ಟ್ರಿ ಇಲ್ಲ. ಸೊ ನಾನು ಕೆಮಿಸ್ಟ್ರಿ ಚೆನ್ನಾಗಿ ಕಲ್ತ್ಕೋಬೇಕು ಅಂದರೆ ಆ ಪಿರಿಯಾಡಿಕ್ ಟೇಬಲ್ ನೋಡ್ಕೋಬೇಕು. ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ನ ತೊಗೊಂಡ್ರೆ ಅದರದ್ದು ಸಿಂಬಲ್ ಏನು ಅಂತ ಹೇಳುತ್ತೆ, ಅದರದ್ದು ಅಟಾಮಿಕ್ ಮಾಸ್ ಏನು ಅಂತ ಹೇಳುತ್ತೆ. ಅಟಾಮಿಕ್ ಮಾಸ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗುತ್ತೆ. ಅಟಾಮಿಕ್ ನಂಬರ್ ಕೊಡ್ತಾರೆ, ನೆಕ್ಸ್ಟು ಅದರದ್ದು ಮಾಸ್ ಕೊಡ್ತಾರೆ, ಡೆನ್ಸಿಟಿ ಕೊಡ್ತಾರೆ. ಹಾಗೆ ಎಲ್ಲ ಇನ್ಫಾರ್ಮೇಷನ್ ಸಣ್ಣ ಪಿರಿಯಾಡಿಕ್ ಟೇಬಲ್ಲಿ ಕಾಂಪ್ಯಾಕ್ಟ್ ಆಗಿರುವಂಥ ಪಿರಿಯಾಡಿಕ್ ಟೇಬಲ್ನಲ್ಲಿ ನಿಮಗಿರುತ್ತೆ. ಏಕೆಂದ್ರೆ ಕೆಮಿಕಲ್ ರಿಯಾಕ್ಟಿವಿಟಿ ನೀವು ನೋಡ್ತೀರಾ ಅಂತಂದರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಅದನ್ನು ಕೊಡ್ತಾರೆ. ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಲ್ಲಾಂದು ಪಿರಿಯಡ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಗೊತ್ತಾದಾಗ ನಿಮಗೆ ಎಲಿಮೆಂಟ್ದು ಐಡೆಂಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಗೇನ್ ವಿ ಹ್ಯಾವ್ ಕ್ಲಾಸಿಫೈಡ್ ದಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಬೇಸಿಸ್ ಮೇಲೆ ಮಾಡಿದ್ವಿ ಅಂದರೆ ಆಟೋಮೋಷಿಯಲ್ ಯಾವ ಆರ್ಬಿಟಲ್ ಇದೆ ಅನ್ನೋದು ಮೇಲೆ ಮಾಡಿದ್ವಿ. ಏಕೆ ನಮ್ಮದು ಕೆಮಿಕಲ್ ರಿಯಾಕ್ಷನ್ಸ್ನ ತೊಗೊಂಡ್ರೆ, ಕೆಮಿಕಲ್ ಬಾಂಡಿಂಗ್ನ ತೊಗೊಂಡ್ರೆ ನನಗೆ ಆಟೋಮೋಷಿಯಲ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಂಗಾಗಿ ಅದು ಯಾವ ಬ್ಲಾಕ್ ಎಲಿಮೆಂಟ್ ಇದೆ ಅಂತಂದರೆ ಅದು ಯಾವ ಥರ ಬಿಹೇವ್ ಮಾಡುತ್ತೆ. ವೆದರ್ ಇಟ್ಸ್ ಎ ಮೆಟಲ್, ಮೆಟಲ್ಸ್ ಅಂದರೆ ಒಂಥರ ಬಿಹೇವ್ ಮಾಡ್ತವೆ, ನಾನ್ ಮೆಟಲ್ಸ್ ಅಂದರೆ ಒಂಥರ ಬಿಹೇವ್ ಮಾಡ್ತವೆ, ಮೆಟಲಾಯ್ಡ್ಸ್ ಅಂದರೆ ಒಂಥರ ಬಿಹೇವ್ ಮಾಡ್ತವೆ. ಅದೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ವನ್ ಐ ಲುಕ್ ಥರೋಲಿ ಇನ್ ಟು ದಿ ಪಿರಿಯಾಡಿಕ್ ಟೇಬಲ್. ಸೊ ಹಂಗಾಗಿ ನೀವು ಪಿರಿಯಾಡಿಕ್ ಟೇಬಲ್ನ ತೊಗೊಂಡು ಅದು ಓದೋದು ಹೇಗೆ, ಹೇಗಿದೆ, ಏನು ಕೊಟ್ಟಿದ್ದಾರೆ, ಯಾವ ರೀತಿ ಅರೇಂಜ್ ಮಾಡಿದ್ದಾರೆ, ದಟ್ ಇಫ್ ಯು ಅಂದರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನನಗೆ ಕೆಮಿಸ್ಟ್ರಿ ಓದುವಂಥದ್ದು ಈಸಿ ಆಗುತ್ತೆ. ಅದಕ್ಕೆ ಕಾರ್ನಲ್ ಬ್ಯಾರಿ ಏನು ಹೇಳ್ತಾನೆ ಅಂತಂದರೆ, ಒಂದು ಓಷನ್ ಚೈಲ್ಡ್ಗೆ ಹೆಂಗೆ ಅನ್ಸುತ್ತೆ, ಸಣ್ಣ ಮಗುಗೆ, ಈಗ ಒಂದು 1 ವರ್ಷದ ಮಗುಗೆ ಸಮುದ್ರ ತೋರಿಸಿದ್ರೆ ಎಷ್ಟು ದೊಡ್ಡದಿದೆಯಪ್ಪ ಇದು ಅಂತ ಅನ್ಸುತ್ತಲ್ಲ, ಅದೇ ರೀತಿ ನಾನು ಪಿರಿಯಾಡಿಕ್ ಟೇಬಲ್ ಮುಂದೆ ಕೆಮಿಸ್ಟ್ರಿ ಅವ್ರು ನಿಂತ್ಕೊಂಡ್ರೆ, ಸರ್ ಕೆಮಿಸ್ಟ್ರಿ ಐ ಸ್ಟುಡ್ ಇನ್ ಫ್ರಂಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್, ನನಗೆ ಏನನ್ಸುತ್ತೆ ಅಂದರೆ ಇಟ್ಸ್ ಲೈಕ್ ಎ ಓಷನ್. ಮುಗಿಯೋದೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಹೇಳ್ತಾನೆ ಇದ್ರೆ ಹೇಳ್ತಾನೇ ಇರ್ಬೋದು. ಸೊ ಅಂದರೆ ನಾನು ಹೇಳ್ತಾ ಇಲ್ಲ 365 ಡೇಸ್ ನೀವು ಅದನ್ನು ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂದರೆ ಜಸ್ಟ್ ಆ ಸಿಂಪಲ್ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಪೇಜ್ ಇರುವಂಥ ಟೇಬಲ್ನ ತೊಗೊಂಡ್ರೆ ನೀವು ವರ್ಷಾನುಗಟ್ಟಲೆ ಅದ್ರ ಬಗ್ಗೆ ನೀವು ಏನು ಮಾಡ್ತಾ ಇರ್ಬೋದು ಮಾತಾಡ್ತಾ ಇರ್ಬೋದು. ಸುಮ್ಮನೆ ಮಾತಾಡೋದಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ನೀವೇನು ಮಾಡ್ಬೋದು ಪಾಸ್ ಆನ್ ಮಾಡ್ತಾ ಇರ್ಬೋದು. ಅಷ್ಟು ದೊಡ್ಡದಾಗಿದೆ ಆ ಪಿರಿಯಾಡಿಕ್ ಟೇಬಲ್, ಇಟ್ಸ್ ಲೈಕ್ ಎ ಓಷನ್ ಟು ಎ ಕೆಮಿಸ್ಟ್. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಆ ಪಿರಿಯಾಡಿಕ್ ಟೇಬಲ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಕೆಮಿಸ್ಟ್ರಿ ಕಷ್ಟ ಅನ್ಕೋಬೇಡಿ, ಈಸಿ ಇದೆ, ಯಾರು ಬೇಕಾದ್ರೂ ಕ್ರಾಕ್ ಮಾಡ್ಕೋಬೋದು. ಕೆಮಿಸ್ಟ್ರಿ ಅಂತ ಕಷ್ಟ ಅಂತ ಏನಿಲ್ಲ, ಬಟ್ ನೀವು ಅದನ್ನು ಕರೆಕ್ಟಾಗಿ ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು, ಆವಾಗ ನಿಮ್ಗೆ ಏನಾಗುತ್ತೆ ಪಾಠ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.